ಎಲ್ರಿಗೂ ನಮಸ್ಕಾರ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್, ಧಾರವಾಡ. ಆತ್ಮೀಯರೇ, ನಾವು ಹಿಂದಿನ ಎರಡು ತರಗತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಚಲಿತ ಘಟನೆಗಳ ಒಂದಿಷ್ಟು ವಿಷಯಗಳನ್ನು ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡಿದ್ವಿ. ಇಲ್ಲಿವರೆಗೆ ಎರಡು ವಿಡಿಯೋಗಳನ್ನು ನೀವು ಸುಮಾರು ಎರಡು ವಿಡಿಯೋಗಳು 20,000ಕ್ಕಿಂತ ಹೆಚ್ಚು ಜನ ಅದನ್ನು ವೀಕ್ಷಣೆ ಮಾಡಿದರೆ, ನೀವು ತೋರ್ತಕ್ಕಂಥ ಪ್ರೋತ್ಸಾಹವನ್ನು ನಾವು ನೋಡಿದರೆ ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಬೇಕು ಅಂತೇಳಿ ನಮ್ಮಲ್ಲಿ ಹುಮ್ಮಸ್ಸು ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಇದನ್ನು ನಿರಂತರವಾಗಿ ಮುಂದುವರಿಸ್ತಾ ಇದ್ದೀವಿ. ವಾರಕ್ಕೆ 3-4 ಕಡಿಮೆ ಅಂದರೂ ಸಹಿತ 3 ತರಗತಿಗಳನ್ನು ಆದರೂ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಮುಂದೆ ಮಾಡ್ತಕ್ಕಂಥ ಎಲ್ಲ ತರಗತಿಗಳನ್ನು ಉಚಿತವಾಗಿ ವೀಕ್ಷಿಸ್ಬೋದು ಅಂತ ವಿನಂತಿಸ್ಕೊಳ್ತೀನಿ. ಜೊತೆಗೆ ಪ್ರತಿದಿನ ಪ್ರಚಲಿತ ಘಟನೆಗಳ ಮಾಹಿತಿ ಆಗಿರ್ಬೋದು, ಅದರ ಜೊತೆಗೆ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟಂಥ ಇನ್ನುಳಿದಂಥ ಯಾವುದೇ ಮಾಹಿತಿ ನಿಮಗೆ ಬೇಕು ಅಂತಂದರೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಹೆಚ್ಚು ಮಾಹಿತಿಯನ್ನು ಪಡಿಬೋದು ಅಂತ ಅನಿಸ್ಕೊಳ್ತೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಈ ಟೆಲಿಗ್ರಾಮ್ ಲಿಂಕ್ ಇದೆ, ಜೊತೆಗೆ ಫೇಸ್ಬುಕ್ನಲ್ಲಿ ಕೂಡ ಸಿದ್ದಣ್ಣ ದಳವಾಯಿ ಅಂತಿದೆ, ಇನ್ಸ್ಟಾಗ್ರಾಮ್ ಸಿದ್ದಣ್ಣ ದಳವಾಯಿ ಆಫೀಷಿಯಲ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಜೊತೆಗೆ ಸ್ಪರ್ಧಾ ಜೀನಿಯಸ್ ಧಾರವಾಡ ಅಂತೇಳಿ ಇಲ್ಲಿ ಆಫೀಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್, ಇಲ್ಲಿ ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ನಾವು ನೇರವಾಗಿ ವಿಷಯವನ್ನು ಆರಂಭಿಸೋಣ. ಎಸ್, ಇವತ್ತಿನ ನೀವು ನೋಡ್ತಾ ಇರ್ಬೋದು ಇವೇನು ತರಗತಿ ಮಾಡ್ತಾ ಇದ್ದ ತರಗತಿಯಲ್ಲಿ ಕ್ವಶನ್ಸ್ 10 ಇರ್ಬೋದು, 12 ಇರ್ಬೋದು, ಆದರೆ 10 ಕ್ವಶನ್ಸ್ ಇದ್ದರೂ ಒಂದು 100 ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೀನಿ. ನೀವು ತರಗತಿ ಮುಗಿದ ನಂತರ ಲೈವ್ ಚಾಟ್ನಲ್ಲೆಲ್ಲ ಜಾಸ್ತಿ ಲೈವ್ ಚಾಟ್ ಮಾಡದೆ ತರಗತಿನ ವೀಕ್ಷಿಸ ಕಡೆ ಹೆಚ್ಚಿನ ಗಮನ ಕೊಡಬೇಕು. ತರಗತಿ ಮುಗಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ ನಾವು ಇನ್ನೂ ಹೆಚ್ಚೆಚ್ಚು ಕಂಟೆಂಟನ್ನು ಕೊಡೋದಕ್ಕೆ ನಮಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಷಯ ಚರ್ಚೆಯನ್ನು ನಾವು ಆರಂಭಿಸೋಣ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ, ಇವು ನೋಡಿದ ತಕ್ಷಣ ಕ್ವಶನ್ಸ್ ನಿಮಗೆ ಈಸಿ ಅನಿಸ್ಬೋದು, ಕ್ವಶನ್ನು ಈಸಿನೇ ಇರ್ತದೆ, ಆದರೆ ಅದರ ಹಿಂದೆ ನಾನು ಚರ್ಚೆ ಮಾಡ್ತಕ್ಕಂಥ ವಿಷಯ ಇರ್ತದಲ್ಲ, ಸಮಗ್ರವಾದಂಥ ನಾಲೆಜನ್ನು ಕೊಡ್ತದೆ ನಿಮಗೆ. ಅದರ ಜೊತೆಗೆ ಇನ್ನೊಂದು ಅತಿ ಮುಖ್ಯವಾದಂಥ ಅಂಶ ಏನಂದರೆ, ನಾವು ಹೆಸರಿಗೆ ಮಾತ್ರ ಕರೆಂಟ್ ಅಫೇರ್ಸ್ ಇದು, ಕರೆಂಟ್ ಅಫೇರ್ಸ್ ಇಶ್ಯೂ ಇಟ್ಕೊಂಡು ಅದರ ಹಿಂದೆ ಬರ್ತಕ್ಕಂಥ ಹಿಸ್ಟರಿ, ಪಾಲಿಟಿ, ಸೈನ್ಸು, ಎಕನಾಮಿಕ್ಸು, ಜಿಯೋಗ್ರಫಿ ಮುಂತಾದ ಎಲ್ಲ ವಿಷಯಗಳನ್ನು ನಾವಿಲ್ಲಿ ಸಮಗ್ರವಾಗಿ ಅಧ್ಯಯನ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಸ್, ಈಗ ನಾವು ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಗೆ ಉತ್ತರ ಬಹುತೇಕ ಎಲ್ಲರೂ ಗೊತ್ತಿರ್ತದೆ, ಬಟ್ ಈ ಕ್ವಶನನ್ನು ನಾನು ತೊಗೊಳ್ಳೋದಕ್ಕೆ ಒಂದು ಕಾರಣ ಕೂಡ ಇದೆ, ಯಾಕಂತ ನಾನು ಅದನ್ನು ಹೇಳ್ತೀನಿ. ಈ ಕೆಳಗಿನ ಯಾವ ಭಾಷೆಯು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ, ಈ ಕೆಳಗಿನ ಯಾವ ಭಾಷೆಯು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಪಡೆದಿಲ್ಲ ಅಂತಿದೆ. ಕನ್ನಡ, ಮರಾಠಿ, ತೆಲುಗು, ತಮಿಳು ಅಂತೇಳಿ ಆಪ್ಷನ್ ಇದೆ. ಉತ್ತರ ಅಂತ ನಿಮಗೆಲ್ಲರೂ ಗೊತ್ತಿದೆ, ಮರಾಠಿ ಭಾಷೆಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಇಲ್ಲ. ಇತ್ತೀಚೆಗೆ ನಡೆದಂಥ ನಮ್ಮಲ್ಲಿ ಹಂಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ನಡೀತೋ, ಆ ಕನ್ನಡ ಸಾಹಿತ್ಯ ಸಮ್ಮೇಳನದ ಥರಾನೇ ಮರಾಠಿ ಸಾಹಿತ್ಯ ಸಮ್ಮೇಳನ ಅಂತ ನಡೀತೋ. ಆ ಮರಾಠಿ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಮರಾಠಿ ಕವಿಗಳು, ಮರಾಠಿ ಕವಿಗಳೇನು ಮಾಡ್ತಾರೆ, ಮರಾಠಿ ಭಾಷೆಗೂ ಸಹಿತ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಕೊಡಬೇಕು ಅಂತೇಳೋದು ಬೇಡಿಕೆಯನ್ನು ಅವರು ಇಡ್ತಾರೆ. ಓಕೆ, ಇದೊಂದು ಕಾರಣಕ್ಕಾಗಿ ನಾನು ಈ ಕ್ವಶನ್ನ ತೊಗೊಂಡಿದ್ದರೆ, ಇನ್ನೊಂದು ಇತ್ತೀಚೆಗೆ ಹಾವೇರಿಯಲ್ಲಿ ಏನು 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತೋ, ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥ ದೊಡ್ಡರಂಗೇಗೌಡರು ಸರ್ಕಾರದ ವಿರುದ್ಧ ಒಂದು ಮಾತನ್ನು ಹೇಳ್ತಾರೆ. ಏನು, ನಮಗೇನೋ 2008ರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಸಿಕ್ಕಿದೆ, ಆದರೆ ಸಂಸ್ಕೃತಕ್ಕೆ ಸಿಕ್ಕಷ್ಟು ಅನುದಾನ ನಮಗೆ ಸಿಕ್ಕಿಲ್ಲ, ಅಲ್ಲಿ 200-300 ಕೋಟಿ ಕೊಟ್ಟರೆ ನಮಗೆ 4-5 ಕೋಟಿ ಅನುದಾನ ಮಾತ್ರ ಕೊಡ್ತಾ ಇದ್ದಾರೆ, ಇದು ಅನ್ಯಾಯ, ಇದಾಗಬಾರ್ದು, ಸರಿಪಡಿಸಬೇಕು ಅಂತೇಳಿ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡರಂಗೇಗೌಡರು ಹೇಳಿದರು. ಈ ಕಾರಣಕ್ಕಾಗಿ ಅದರ ಜೊತೆಗೆ ಮತ್ತೆ ಬೇರೆ ಬೇರೆ ಭಾಷೆಗಳನ್ನು ಈ ಶಾಸ್ತ್ರೀಯ ಸ್ಥಾನಮಾನ ಕೊಡಬೇಕು ಅಂತೇಳಿ ಹೋರಾಟ ಏನೋ ನಡೀತಾ ಇದೆ. ಆದರೆ ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡಬೇಕು ಅಂತಂದರೆ ಒಂದಿಷ್ಟು ನಿಯಮಗಳದಾವೆ, ಅದರ ನಾನು ಒಂದು 2 ಅತಿ ಮುಖ್ಯವಾದ ಹೇಳ್ತೇನೆ. ಆ ಭಾಷೆಯು ಸುಮಾರು 1000ರಿಂದ 1500 ವರ್ಷ ಇತಿಹಾಸವನ್ನು ಹೊಂದಿರಬೇಕು, ಅಷ್ಟು ಹಳೆಯ ಭಾಷೆ ಆಗಿರಬೇಕು ಇದೊಂದು ಕಡೆಗೆ. ಇದಲ್ಲದೆ ಇನ್ನೊಂದೇನು, ಆ ಭಾಷೆಯಲ್ಲಿ ಬರ್ತಕ್ಕಂಥ ಲಿಪಿ ಆಗಿರ್ಬೋದು, ಲಿಪಿ ಆ ಭಾಷೆಯ ಲಿಪಿ ಆಗಿರ್ಬೋದು, ಅಲ್ಲಿ ಬರ್ತಕ್ಕಂಥ ಶಬ್ದಗಳು, ಅಲ್ಲಿ ಬರ್ತಕ್ಕಂಥ ಶಬ್ದಗಳು ಬೇರೆ ಯಾವುದೇ ಭಾಷೆಯಿಂದ ಪಡೆದಿದ್ದಾಗಿರ್ಬಾರ್ದು. ಅಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾದಂಥ ಅಂಶ, ಅವು ಏನು ಹೇಳಿದೆ, ಲಿಪಿ ಶಬ್ದ ಬೇರೆಯಿಂದ ಪಡೆದಿರಬಾರ್ದು, ಇನ್ನೊಂದು ಬೇರೆ ಭಾಷೆಯಿಂದ ಪ್ರಭಾವಿತ ಆಗಿರಬಾರ್ದು ಅನ್ನೋ ಈ ಒಂದು ನಿಯಮ ಇದೆ. ಇಂಥ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಅಥವಾ ಅದನ್ನು ನಾವು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಿರ್ತೀವಿ, ಆ ರೀತಿ ಸ್ಥಾನಮಾನ ಕೊಡ್ತಾರೆ. ಹಾಗಾದರೆ ಇಲ್ಲಿ ಯಾವ್ಯಾವ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಕೊಡಲಾಗಿದೆ ಅಂತ ನಾವು ಲಿಸ್ಟನ್ನು ನೋಡಿದಾಗ, ಲಿಸ್ಟ್ ಇದೆಯಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಪಡೆದಂಥ ಭಾಷೆಗಳು ಯಾವುವು, ಒಂದು ತಮಿಳು, ಮೊದಲು ನೀಡಿದ ನೋಡ್ರಿ ತಮಿಳು 2004ರಲ್ಲಿ, ತಮಿಳು ಭಾಷೆಗೆ 2004ರೊಳಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡಲಾಗಿದೆ, ಇದು ಮೊದಲನೇದು. ಮತ್ತು ಇನ್ನೊಂದು, ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ನೀಡಲು ಆರಂಭಿಸಿದ್ದೇ 2004ರೊಳಗೆ, 2004ರೊಳಗೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಕೇಂದ್ರ
ಸಂಸ್ಕೃತಿ ಸಚಿವಾಲಯ ಏನು ಮಾಡುತ್ತದೆ ಈ ಒಂದು ಸ್ಥಾನಮಾನವನ್ನು ಕೊಡೋದಕ್ಕೆ ಆರಂಭಿಸುತ್ತದೆ 2004 ರಲ್ಲಿ ಸ್ಟಾರ್ಟ್ ಆಗಿದೆ ಮೊದಲನೆಯದು ಮತ್ತೆ ಇನ್ನೊಂದು ನಮ್ಮಲ್ಲಿ ಅತಿ ಪ್ರಾಚೀನವಾದಂತ ಭಾಷೆ ಯಾವುದು ಅಂತಂದಾಗ ಇದು ತಮಿಳು ಸರಿ ಇವತ್ತು ಅಸ್ತಿತ್ವದಲ್ಲಿರತಕ್ಕಂತ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನ ಭಾಷೆ ತಮಿಳು ಯಾವಾಗ ಇದಕ್ಕೆ 2004 ರೊಳಗೆ ಶಾಸ್ತ್ರೀಯ ಭಾಷಾ ಸ್ಥಾನ ಕೊಡಲಾಯಿತು ಎರಡನೆಯದು ಅಂತ ನೋಡಿದಾಗ ಸಂಸ್ಕೃತ 2005 ಏನದನ್ನ ದೈವ ಭಾಷೆ ಅಂತ ಕರೀತಿರ್ತಾರೆ ಇತ್ತೀಚೆಗೆ ನಮ್ಮ ಕನ್ನಡದ ಕವಿ ಎಸ್ ಎಲ್ ಭೈರಪ್ಪನವರು ಹೇಳ್ತಾರೆ ಕನ್ನಡ ಭಾಷೆಗೆ ಭಾಷೆಯಲ್ಲಿರತಕ್ಕಂತ ಶಬ್ದಗಳಲ್ಲಿ ಶೇಕಡಾ 65 ರಷ್ಟು ಶಬ್ದಗಳು ಸಂಸ್ಕೃತದಿಂದ ಬಂದಿದಾವೆ ಅಂತ ಹೇಳ್ತಿರ್ತಾರೆ ಅದು ವಿವಾದ ಕೂಡ ಆಯಿತು ಅದೇನಾದರೂ ಆಗಲಿ ಈ ಸಂಸ್ಕೃತನ ದೈವ ಭಾಷೆ ಅಂತ ಕರೀತಾರೆ 2005 ರೊಳಗೆ ಸಂಸ್ಕೃತ ಭಾಷೆಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ನೀಡಲಾಯಿತು ಇದಾದ ನಂತರ 2008 ರಲ್ಲಿ ಕನ್ನಡ ಮತ್ತು ತೆಲುಗು ಅಟ್ ಎ ಟೈಮ್ ಎರಡು ಭಾಷೆ ಕೊಟ್ಟರು ಕನ್ನಡ ಮತ್ತು ತೆಲುಗು ಅದಕ್ಕೆ ಮೂರನೇ ಸ್ಥಾನದಲ್ಲಿ ಕನ್ನಡ 2008 ರಲ್ಲಿ ಆಮೇಲೆ 2008 ರೊಳಗೆ ತೆಲುಗು ಭಾಷೆ ಕೂಡ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ನೀಡಲಾಗುತ್ತದೆ ನಂತರ ಮಲಯಾಳಂ 2013 ರಲ್ಲಿ ಮಲಯಾಳಂ 2013 ರಲ್ಲಿ 2014 ರಾಗ ಓಡಿಯಾ ಭಾಷೆಗೆ ಅಥವಾ ಓಡ್ರ ಭಾಷೆ ಅಂತ ಕೂಡ ಹೇಳ್ತಿರ್ತಾರೆ ಅದನ್ನು ಓಡಿಯಾ ಭಾಷೆಗೆ 2014 ರೊಳಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ನೀಡಲಾಯಿತು ಈಗ ಇಲ್ಲಿ ನಾವು ನೋಡಿದಾಗ ಇದು ಕನ್ನಡ ಇದೆ ನಾನು ಫಸ್ಟ್ ಪ್ರಾಚೀನ ತಮಿಳು ಅಂತ ನಾನು ಹೇಳಿದೆ ಸರಿ ಆದರೆ ಇಲ್ಲೇನು ಭಾಷೆಗಳದಾವೋ ಈ ಎಲ್ಲ ಭಾಷೆಗಳಲ್ಲಿ ಲಿಪಿಯನ್ನು ಹೊಂದಿರತಕ್ಕಂಥ ಮೊದಲ ಭಾಷೆ ಕನ್ನಡ ಇದು ಬಹಳ ಇಂಪಾರ್ಟೆಂಟ್ ನಮ್ಮ ದೇಶದಲ್ಲಿರತಕ್ಕಂಥ ಭಾಷೆಗಳಲ್ಲಿ ಲಿಪಿಯನ್ನು ಹೊಂದಿರತಕ್ಕಂಥ ಮೊದಲ ಭಾಷೆ ಕನ್ನಡ ಅದಕ್ಕೆ ಒಂದು ಕಡೆಗೆ ಇವರು ಆಚಾರ್ಯ ವಿನೋಬಾವೆ ಅವರು ಕನ್ನಡಿಗರಲ್ಲ ಅವರು ಕನ್ನಡಿಗರಲ್ಲದೆ ಹೋದರೂ ಕೂಡ ಆಚಾರ್ಯ ವಿನೋಬಾವೆ ಅವರು ಕನ್ನಡ ಲಿಪಿಯನ್ನು ವಿಶ್ವದ ಲಿಪಿಗಳ ರಾಣಿ ಅಂತ ಕರೀತಾರೆ ಯಾಕಂದ್ರೆ ಇಲ್ಲಿರತಕ್ಕಂಥ ಭಾಷೆಗಳಲ್ಲಿ ಬರೆದಂತೆ ಓದುವ ಓದಿದಂತೆ ಬರೆಯುವ ಏಕೈಕ ಭಾಷೆ ಕನ್ನಡ ತಮಿಳಿಗೆ ಲಿಪಿ ಇದೆ ತಮಿಳು ಲಿಪಿ ಇದ್ದರೂ ಕೂಡ ತಮಿಳಿಗೆ ಲಿಪಿ ಇದ್ದರೂ ಕೂಡ ಆ ಲಿಪಿಯನ್ನು ಅಷ್ಟು ನಮ್ಮ ಕನ್ನಡ ಲಿಪಿ ಇರೋಷ್ಟು ಸ್ಪಷ್ಟತೆ ತಮಿಳು ಲಿಪಿಗೆ ಇಲ್ಲ ಸಂಸ್ಕೃತ ಕೂಡ ಲಿಪಿ ಇಲ್ಲ ದೇವನಾಗರಿ ಲಿಪಿಯಲ್ಲಿ ಆ ಸಂಸ್ಕೃತವನ್ನು ಬರೆತಿರ್ತಾರೆ ದೇವನಾಗರಿ ಲಿಪಿ ಅದು ದೇವನಾಗರಿ ಲಿಪಿ ಅಂತಂದರೆ ಇವತ್ತಿನ ಗುಜರಾತ್ನೊಳಗೆ ದೇವನಗರ ಅಂತ ಒಂದು ನಗರ ದೇವನಗರ ಈ ದೇವನಗರ ಪ್ರದೇಶದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಆ ಲಿಪಿ ಬೆಳಕಿಗೆ ಬಂತು ಅದಕ್ಕೆ ಆ ಲಿಪಿ ಹೆಸರು ಬಂದ್ಬಿಟ್ಟದ ದೇವನಾಗರಿ ಲಿಪಿ ಅಂತೇಳಿ ಸಂಸ್ಕೃತವನ್ನು ದೇವನಾಗರಿ ಲಿಪಿಯಲ್ಲಿ ಬರೀತಿರ್ತಾರೆ ಇದೊಂದು ಕಡೆಗೆ ನಾನು ಹೇಳಿದೆ ಕನ್ನಡವನ್ನು ವಿಶ್ವದ ಲಿಪಿಗಳ ರಾಣಿ ಅಂತ ಕರೆದರು ಯಾಕಂತಂದರೆ ಕೆಲವೊಂದಿಷ್ಟು ಇಂಗ್ಲೀಷ್ ಈಗ ಸೈಕಾಲಜಿ ಅಂತ ಒಂದು ವರ್ಡ್ ಇದೆ ನಾವು ಓದುವಾಗ ಸೈಕಾಲಜಿ ಅಂತ ಓದ್ತೀವಿ ನಾನು ಆಫ್ಲೈನ್ ಕ್ಲಾಸ್ ಹೇಳ್ತಿರ್ಬೇಕಾದ್ರೆ ಸ್ಟೂಡೆಂಟ್ಸ್ಗೆ ಹೇಳ್ತಿರ್ತೀನಿ ಬರದಂತೆ ಓದುವ ಓದಿದಂತೆ ಬರೆಯುವ ಏಕೈಕ ಭಾಷೆ ಕನ್ನಡ ಇಂಗ್ಲೀಷ್ ಬರಿಬೇಕಾದ್ರೆ ಸೈಕಾಲಜಿ ಅಂತ ಬರಿಬೇಕಾದ್ರೆ ಫಸ್ಟ್ ಪಿ ಇಂದ ಸ್ಟಾರ್ಟ್ ಮಾಡ್ತೀವಿ ಓದುವಾಗ ಸೈಕಾಲಜಿ ಅಂತ ಓದ್ತೀವಿ ಪಿ ಸೈಲೆಂಟ್ ಅಂತೇಳಿ ಮತ್ತು ಸೈಲೆಂಟ್ ಆಗೋದಾದ್ರೆ ಬರಿಬೇಕು ಯಾಕೋ ಅಂತೇಳಿ ಒಂದು ಕ್ವಶನ್ ಮಾಡ್ತಿರ್ತಾರೆ ಸ್ಟೂಡೆಂಟ್ಸ್ ಓಕೆನಾ ಯಾಕಂದರೆ ಅದು ನಾನು ಇದು ನಿಜವಾಗಿದೂ ಅಲ್ಲ ಒಂದು ವ್ಯಂಗ್ಯವಾಗಿ ಮಾತಾಡಬೇಕು ಅಂತ ಟೈಮ್ನಾಗ ಇದ್ದದ್ದನ್ನು ಇದ್ದಂಗೆ ಓದೋದು ಇದ್ದದ್ದನ್ನು ಇದ್ದಂಗೆ ಬರೆಯೋದು ಕನ್ನಡ ತಪ್ಪು ಓದೋದು ತಪ್ಪು ಬರೆಯೋದು ಇಂಗ್ಲೀಷ್ ಅಂತೇಳಿ ಕೆಲವೊಬ್ಬರು ವ್ಯಂಗ್ಯ ಒಬ್ಬರು ಹಾಸ್ಯಕವಿ ಆ ರೀತಿಯಾಗಿ ಹೇಳ್ತಿರ್ತಾರೆ ಅದೇನಾದರೂ ಇರಲಿ ಲಿಪಿ ಹೊಂದಿರುವ ಮೊದಲ ಭಾಷೆ ಕನ್ನಡ ಹಾಗಂತ ಇಂಗ್ಲೀಷನ್ನು ಕಲಿಬಾರ್ದು ಅಂತ ಹೇಳ್ತಾ ಇಲ್ಲ ಜಗತ್ತಿನ ಸಂಪರ್ಕ ಭಾಷೆ ಇಂಗ್ಲೀಷ್ ನಾವು ಅದನ್ನು ಕಲಿಬೇಕಾಗ್ಯದ ಜೊತೆಗೆ ನಮ್ಮಲ್ಲಿ ಕೂಡ ಹಿಂದಿ ಮತ್ತು ಆಡಳಿತ ನಮ್ಮ ದೇಶದಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಆಡಳಿತ ಭಾಷೆಯಾಗಿ ಇವೆ ಓಕೆ ಅಧಿಕೃತ ಭಾಷೆಯಾಗಿ ಆಡಳಿತ ಅವುಗಳನ್ನು ಬಳಸ್ಕೊಳ್ತಾ ಇದ್ದಾರೆ ದೇಶದ ಜೊತೆಗೆ ನಮ್ಮ ರಾಜ್ಯದಲ್ಲಿ ಕನ್ನಡ ಇನ್ನು ನೆಕ್ಸ್ಟ್ ಇದಾಯಿತು ಇದು ಮಲಯಾಳಂ ಆಯಿತು ನೆಕ್ಸ್ಟ್ ಒಡಿಯಾ ಆಯಿತು ಮಲಯಾಳಂ ಒಡಿಯಾ ಇವೆಲ್ಲ ಏನಪ್ಪ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರತಕ್ಕಂಥ ಭಾಷೆಗಳಾಗಿರ್ತವೆ ಆರು ಈಗ ಮತ್ತೆ ಬೇಡಿಕೆ ಇದೆ ಒಡಿಯಾ ಭಾಷೆ ಒಡಿಯಲ್ಲ ಮರಾಠಿ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಬೇಕು ಅಂತ ಇದೆ ಇನ್ನೊಂದು ಹಾಗೆ ಗೊತ್ತಿರಲಿ ಈ ಕನ್ನಡ ಭಾಷೆ ಇದೆ ಕನ್ನಡ ಭಾಷೆ ಉಪಭಾಷೆ ಅಂತೇಳಿ ತುಳು ಭಾಷೆ ಅದು ಕೂಡ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಳಕೆ ಆಗ್ತಕ್ಕಂಥದ್ದು ಅದಕ್ಕೆ ಆವಾಗವಾಗ ಆ ಪ್ರದೇಶದಲ್ಲಿ ಹೋರಾಟ ನಡೀತಿರ್ತದೆ ಕನ್ನಡ ನಾಡಲ್ಲ ಇದು ತುಳುನಾಡು ಪ್ರತ್ಯೇಕ ತುಳುನಾಡು ರಾಜ್ಯ ಆಗಬೇಕಂತ ಹೋರಾಟ ನಡೀತಿರ್ತದೆ ಒಂದು ವೇಳೆ 1956 ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಿದ್ದೇ ಆದಲ್ಲಿ ನಮಗೆ ಯಾಕೆ ನೀವು ಅನ್ಯಾಯ ಮಾಡಿದ್ರಿ ನಾವು ಕನ್ನಡ ಅಲ್ಲ ತುಳು ಭಾಷೆಯನ್ನು ಮಾತಾಡ್ತೀವಿ ನಾವು ತುಳುನಾಡು ಅಂತ ಮಾಡಬೇಕು ಅಂತ ಹೋರಾಟವನ್ನು ಮಾಡ್ತಿರ್ತಾರೆ ಅದೆಲ್ಲ ಸರಿಯಾದದ್ದು ಅಲ್ಲ ಕರ್ನಾಟಕ ಅಖಂಡವಾಗಿಯೇ ಇರಬೇಕು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು ನಾವೆಲ್ಲ ನೋಡೋಣ ಶಾಸ್ತ್ರೀಯ ಭಾಷೆಗೆ ಸಂಬಂಧಪಟ್ಟಂಥ ಮಾರ್ಗಸೂಚಿಗಳನ್ನು ಸಂಸ್ಕೃತಿ ಸಚಿವಾಲಯ ನಿರ್ಧರಿಸುತ್ತದೆ ಸರಿ ನಾನು ಆಗಲೇ ಹೇಳಿದೆ ಇದನ್ನು ಈ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು ಸಂಸ್ಕೃತಿ ಸಚಿವಾಲಯ ಅದಕ್ಕೆ ಸಂಬಂಧಪಟ್ಟಂಥ ಗೈಡ್ಲೈನ್ಸನ್ನು ರೆಡಿ ಮಾಡೋದು ಯಾವುದಪ್ಪ ಸಂಸ್ಕೃತಿ ಸಚಿವಾಲಯ ಎಸ್ ಇನ್ನಿದಾದ ನಂತರ ಈ ಒಂದು ವೇಳೆ ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟರೆ ಏನು ಲಾಭ ಸುಮ್ಮನೆ ಪ್ರೆಸ್ಟೀಜ್ ಸಲುವಾಗಿ ನಾ ಇದು ಅಂತಂದಾಗಲ್ಲ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಂಥ ಭಾಷೆಯ ಇಬ್ಬರು ಕವಿಗಳಿಗೆ ವಾರ್ಷಿಕ ಇಬ್ಬರು ಕವಿಗಳಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗ್ತದೆ ಇದೊಂದು ಲಾಭ ಇದಾದ ನಂತರ ಯಾವ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗ್ತದೋ ಆ ಭಾಷೆಯ ಅಧ್ಯಯನಕ್ಕೆ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಲಾಗ್ತದೆ ಇನ್ನೊಂದು
ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಭಾಷಾ ವಿದ್ವಾಂಸರಿಗೆ ಪೀಠಗಳನ್ನು ಸ್ಥಾಪಿಸಲು UGC ಇಂದ ಸಹಾಯ. ಇವತ್ತು ನಮ್ಮ ಕಲಬುರಗಿಯಲ್ಲಿ CUK ಅಂತ ಹೇಳ್ತೀನಿ, ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿ, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಅದೇನು ಕಲಬುರಗಿ ವಿಶ್ವವಿದ್ಯಾಲಯ, ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆ ಅಂತಲ್ಲಿ ಭಾಷಾ ವಿದ್ವಾಂಸರಿಗೆ ಕನ್ನಡ ಆಗಿರಬಹುದು, ಆ ಭಾಷಾ ವಿದ್ವಾಂಸರಿಗೆ ಕನ್ನಡ ಭಾಷಾ ವಿದ್ವಾಂಸರು, ಮಲಯಾಳ ಭಾಷಾ ವಿದ್ವಾಂಸರು ಅಂತವರಿಗೆ ಪೀಠಗಳನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸಲಾಗುತ್ತದೆ. ಜೊತೆಗೆ UGC, UGC ಮೀನ್ಸ್ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಥವಾ ಇದನ್ನು ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅಥವಾ ದೇಶದಲ್ಲಿರ್ತಕ್ಕಂಥ ಪ್ರತಿ ವಿಶ್ವವಿದ್ಯಾಲಯಕ್ಕೆ ಪ್ರತಿ ವರ್ಷ 25 ಕೋಟಿ ಅನುದಾನವನ್ನು ಕೊಡೋದು ಈ UGC. ಈ UGC ಶಾಸ್ತ್ರೀಯ ಭಾಷಾ ಸ್ಥಾನವನ್ನು ಪಡೆದಂಥ ಭಾಷೆಗಳ ವಿದ್ವಾಂಸರಿಗೆ ಪೀಠಗಳನ್ನು ಸ್ಥಾಪಿಸಲು, ಎಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಪೀಠಗಳನ್ನು ಸ್ಥಾಪಿಸಲು ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಓಕೆನಾ? ಅದಕ್ಕೆ ಈ ಅಂಶ ಗೊತ್ತಿರಬೇಕು. ಇನ್ನು ಇದಾದ ನಂತರ ಇನ್ನೊಂದು ಪ್ರಶ್ನೆ ಇಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಂಥ ಅಂಶಗಳೆಲ್ಲ ಅದು ಇವಾಗ, ಅದು ಮುಂದೆ ಏನಾದರೂ ಬಂದಾಗ ಮತ್ತೆ ನೋಡೋಣಂತ. ಎಸ್, 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ಸ್ಥಳ ಯಾವುದು? 87ನೇ, ಇದ್ರ ಬಗ್ಗೆ ನಾನು ಇದೆಲ್ಲ ಗೊತ್ತಿದೆ ನಿಮಗೆ, ಬಟ್ ಇದನ್ನು ಚಾಯ್ಸ್ ಮಾಡ್ಕೊಳ್ಳೋದಕ್ಕೆ ಎರಡು ಕಾರಣ ಇದೆ, ಅದು ಯಾಕಂತಲೇ ಹೇಳ್ತೇನೆ. 86ನೇದು ಹಾವೇರಿಯಲ್ಲಿ ನಡೀತು, ದೊಡ್ಡ ರಂಗೇಗೌಡರು ಅಧ್ಯಕ್ಷರಾಗಿದ್ದರು, ಅದಕ್ಕಿಂತ ಮುಂಚೆ 85ನೇದು ಕಲಬುರಗಿಯಲ್ಲಿ ನಡೆದಿತ್ತು. ಅದೆಲ್ಲ ನೀವು ಪೇಪರಲ್ಲಿ ದಿನಂಪ್ರತಿ ಓದಿರುತ್ತೀರಿ, ಅದು ಮ್ಯಾಟ್ರ್ ಅಲ್ಲ. ಅದರ ಕ್ವಶನ್ ಕೇಳಿದ್ದೇನೋ, 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ಸ್ಥಳ ಯಾವುದು ಅಂತೇಳಿ. ಇದು ಕೂಡ ನಿಮಗೆ ಉತ್ತರ ಗೊತ್ತಾಗಿದೆ, ಮಂಡ್ಯ. ಇದು ಸುದ್ದಿ ಆಗ್ತಾ ಇದೆ. ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರು ಹೇಳ್ತಾರೆ, ಇದೇ ವರ್ಷ, ಇದೇನು 2023 ಜನವರಿಯಲ್ಲಿ ಹಾವೇರಿಯಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು, ಇದೇ ವರ್ಷ ಡಿಸೆಂಬರ್ ತಿಂಗಳಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಮಂಡ್ಯದಲ್ಲಿ ಆಯೋಜನೆ ಮಾಡ್ತೀವಿ ಅಂತ ಹೇಳಿದರು. ಅಂದರೆ 2023ರಲ್ಲಿಯೇ ಎರಡು ಸಮ್ಮೇಳನ ನಡೆಯಲಿವೆ, ಅಧ್ಯಕ್ಷರನ್ನು ಇನ್ನೂ ಆಯ್ಕೆ ಮಾಡಿಲ್ಲ. ಅವ್ರು ಮತ್ತೊಂದು ಮಾತು ಹೇಳ್ತಾರೆ ಮಹೇಶ್ ಜೋಶಿ ಅವರು, ಡಿಸೆಂಬರ್ ತಿಂಗಳಲ್ಲಾದರೆ ವಿದೇಶದಲ್ಲಿರ್ತಕ್ಕಂಥ ಭಾರತೀಯರಿಗೆ ಕ್ರಿಸ್ಮಸ್ ರಜೆ ಸಿಗ್ತದೆ, ಅವರು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸ್ಬೋದು. ಅದಕ್ಕಾಗಿ ಇದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡ್ತೀವಿ ಅಂತೇಳಿ ಯಾರು ಹೇಳಿದರು? ಮಹೇಶ್ ಜೋಶಿ ಹೇಳಿದರು. ಇಲ್ಲಿ ಈಗಾಗಲೇ ಇದು ಮಂಡ್ಯದಲ್ಲಿ ನಡೀತಕ್ಕಂಥ 3ನೇ ಸಮ್ಮೇಳನ ಇದು. ಇಲ್ಲಿವರೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ 2 ಬಾರಿ ನಡೆದದು, ಇದು 3ನೇ ಬಾರಿಗೆ. ಹಾಗಾದರೆ ಹಿಂದೆ ಯಾವಾಗ ನಡೆದಿತ್ತು ಅನ್ನೋದನ್ನು ನಾವೆಲ್ಲಿ ನೋಡೋದಾದರೆ ನೋಡಿರಿ, 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ 1974ನಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು, 48ನೇ ಸಮ್ಮೇಳನ ಮಂಡ್ಯದಲ್ಲಿ ನಡೆದಿತ್ತು. ವಿಶೇಷತೆ ಏನಂದರೆ ಅಧ್ಯಕ್ಷರು ಜಯದೇವಿ ತಾಯಿ ಲಿಗಾಡೆ, ಅವರು. ಏನು ವಿಶೇಷತೆ ಅಂತಂದಾಗ, ಕನ್ನಡ ಸಾಹಿತ್ಯ ಸಮ್ಮೇಳನದ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಮೊದಲ ಮಹಿಳೆ ಜಯದೇವಿ ತಾಯಿ ಲಿಗಾಡೆ. ಇದು ಯಾವಾಗ? 1974ನಲ್ಲಿ ಪ್ರಥಮ ಮಹಿಳೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಮೊದಲ ಮಹಿಳೆ ಜಯದೇವಿ ತಾಯಿ ಲಿಗಾಡೆ. 1974ನಲ್ಲಿ ಇದು 48ನೇ ಸಮ್ಮೇಳನ ಆಗಿತ್ತು. ಯಾಕಂದ್ರೆ ಈಗ ನಮ್ಗೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಂಡ್ಯದಲ್ಲಿ ನಡೀತ ಅನ್ನೋ ಕಾರಣಕ್ಕಾಗಿ ನೇರವಾಗಿ ಇದನ್ನ ಪ್ರಶ್ನೆ ಕೇಳಬೇಕಂತಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಹಿಂದಿನ ಕ್ವಶನನ್ನು ಸಹಿತ ಕೇಳ್ಬೋದು. ಆ ರೀತಿ ನಾವು ವಿಷಯನ ಕವರ್ ಮಾಡಿಕೊಂಡ್ರೆ ಮುಂದೆ ಬರತಕ್ಕಂಥ ಎಕ್ಸಾಮ್ನೊಳಗೆ ಬೇಕಾದಂಥ ಕ್ವಶನ್ಸ್ ಬಂದರೂ ಸಹಿತ ನಾವು ಬರಿಬೋದಾಗ್ಯದ. ಇದಾಯಿತು. ಇನ್ನೊಂದು, 1994ನಲ್ಲಿ 63ನೇ ಸಮ್ಮೇಳನ ಮಂಡ್ಯದಲ್ಲಿ ನಡೆದಿತ್ತು. 1993ರೊಳಗೆ 63ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆದಿತ್ತು. ಆ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಚದುರಂಗ, ಈ ಡಾಕ್ಟರ್ ಚದುರಂಗ, ಇವರಿಗೆ ಡಾಕ್ಟರ್ ಚದುರಂಗ ಅಂತ ಕರೆದ್ರು. ಇವರ ನಿಜವಾದ ಹೆಸರು ಸುಬ್ರಹ್ಮಣ್ಯ ರಾಜು ಅರಸು ಅಂತೇಳಿ, ನಮಗೆ ಗೊತ್ತಿರ್ಬೋದು, ಮೊದಲು ನಮ್ಮ ರಾಜ್ಯ ಏಕೀಕರಣ ಆಯಿತು. 1956 ನವಂಬರ್ 1ಗೆ ಮೈಸೂರು ರಾಜ್ಯ ಏಕೀಕರಣ ಆಯಿತು. ಹರಿದು ಹಂಚಿ ಹೋಗಿದ್ದ ಕನ್ನಡ ಮಾತನಾಡುವ ಜನರಿರುವ ಎಲ್ಲ ಪ್ರದೇಶಗಳನ್ನು ಒಂದು ಕಡೆಗೆ ಸೇರಿಸಿ ಮೈಸೂರು ರಾಜ್ಯ ಆಯಿತು. ಆದರೆ ಮೈಸೂರು ಎನ್ನುವುದು ಒಂದು ಪ್ರದೇಶ ಸೂಚಕ ಹೆಸರಾಗಿರೋದ್ರಿಂದಾಗಿ ಅದರ ಹೆಸರನ್ನು ಬದಲಾಯಿಸಬೇಕು ಅಂತೇಳಿ ಹೋರಾಟ ನಡೀತದೆ. ಅದು ವಿಶೇಷವಾಗಿ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ. ಈ ಹೋರಾಟ ನಡೆದಂಥ ಟೈಮ್ನಾಗ ಮೈಸೂರಿಗೆ ಕರ್ನಾಟಕ ಎಂದು ನಾಮಕರಣ ಮಾಡಬೇಕು, ಎಂಬ ಈ ಒಂದು ಹೆಸರನ್ನು ಕೊಟ್ಟಂಥ ವ್ಯಕ್ತಿ ಡಾಕ್ಟರ್ ಚದುರಂಗ. ಓಕೆ, ಯಾರೋ ಸುಬ್ರಹ್ಮಣ್ಯ ರಾಜು ಅರಸ್ ಅವರು 1994ನಲ್ಲಿ ಮಂಡ್ಯದಲ್ಲಿ ನಡೆದ 63ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಈಗ 87ನೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ಇದು ಮಂಡ್ಯದಲ್ಲಿ ನಡೀತಕ್ಕಂಥ 3ನೇ ಸಮ್ಮೇಳನ. 2023 ಡಿಸೆಂಬರ್ನಲ್ಲಿ ನಡೀತಕ್ಕಂಥ ಸಂಭವ ಇದೆ. ಅದಕ್ಕೆ ಹಿಂದಿನ ಒಂದಿಷ್ಟು ಅಂಶಗಳನ್ನು ತಿಳ್ಕೊಂಡ್ಬಿಟ್ರೆ ಭಾಳ ಅನುಕೂಲ ಆಗ್ತದೆ. ಹಾಗಾದರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು
ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜನೆ ಮಾಡೋರು ಯಾರು ಅಂತಂದಾಗ ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನವರು ಪ್ರತಿ ವರ್ಷ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಹೆಸರು ಮೊದಲು ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂತ ಇತ್ತು. ಇದು 1915 ನಲ್ಲಿ ಸ್ಥಾಪನೆ ಆಗುತ್ತದೆ. 1915 ರಲ್ಲಿ ಬೆಂಗಳೂರಿನಲ್ಲಿ ಇದು ಸ್ಥಾಪನೆ ಆಗುತ್ತದೆ. ಬೆಂಗಳೂರಿನಲ್ಲಿ ಇದು ಸ್ಥಾಪನೆ ಆಯಿತು ಯಾವಾಗ 1915 ನಲ್ಲಿ. ಇದರ ಸ್ಥಾಪಕರು ಯಾರು ಅಂತಂದಾಗ ರಾಜರು ಅಂತ ಬಂದಾಗ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು, ಆದರೆ ದಿವಾನರು ಅವಾಗಿದ್ದವರು ಸರ್ ಎಂ ವಿಶ್ವೇಶ್ವರಯ್ಯನ ಅವರು ದಿವಾನರಾಗಿರ್ತಾರೆ. ಇದು 1915 ನಲ್ಲಿ ಸ್ಥಾಪನೆ ಆಗಿದೆ 1915 ರಲ್ಲಿ. ಆದರೆ 1934 ನೊಳಗೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಹೋಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಆಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಐತೆ ಅವಾಗ 1934. ಕನ್ನಡ ಸಾಹಿತ್ಯ ಪರಿಷತ್ತು 1915 ಸ್ಥಾಪನೆ ಆದಾಗ ಇದರ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದವರು, ನೇಮಕವಾಗಿದ್ದವರು ಹೆಚ್ ವಿ ನಂಜುಂಡಯ್ಯ. ಇದೇ ಹೆಚ್ ವಿ ನಂಜುಂಡಯ್ಯರವರು 1916 ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು. ಆ ಮೈಸೂರು ವಿಶ್ವವಿದ್ಯಾಲಯದ ಮೊಟ್ಟ ಮೊದಲ ವೈಸ್ ಚಾನ್ಸಲರ್ ಕೂಡ ಹೌದು ಎಚ್ ವಿ ನಂಜುಂಡಯ್ಯ. ಅವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಕೂಡ ಹೌದು. ಎಸ್ ಸರಿ. ಇನ್ನು ಈ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿ 2015ಕ್ಕೆ ಒಂದು 100 ವರ್ಷ ಆಯಿತು. 100 ವರ್ಷ ಆಯಿತು ಯಾವಾಗ 2015. ಆ ಟೈಮ್ನಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದವರು ಪುಂಡಲೀಕ ಹಾಲಂಬಿ ಅಂತೇಳಿ. ಪುಂಡಲೀಕ ಹಾಲಂಬಿ, ಈ ಪುಂಡಲೀಕ ಹಾಲಂಬಿ ಅವರು, ಪುಂಡಲೀಕ ಹಾಲಂಬಿ ಅವ್ರು ಹೇಳ್ತಾರೆ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿ ಈ ವರ್ಷಕ್ಕೆ 100 ವರ್ಷ ಆಯಿತು. ಈ ವರ್ಷ ನಾವು ಶ್ರವಣಬೆಳಗೊಳದಲ್ಲಿ, ಮಂಡ್ಯದ ಶ್ರವಣಬೆಳಗೊಳದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಶ್ರವಣಬೆಳಗೊಳದ ಸಾಹಿತ್ಯ ಸಮ್ಮೇಳನಕ್ಕೆ ದಲಿತ ಕವಿಯೊಬ್ಬರನ್ನು ನಾನು ಅಧ್ಯಕ್ಷರನ್ನಾಗಿ ನೇಮಿಸ್ತೀನಿ ಅಂತೇಳಿ ಹೋಗಿ ದೇವನೂರು ಮಾದೇವರನ್ನು ಕೇಳಿದಾಗ ದೇವನೂರು ಮಾದೇವರು ಹೇಳ್ತಾರಂತೆ, ನಾನು ಅಧ್ಯಕ್ಷನಾಗ್ತೀನಿ ಸರಿ, ದಲಿತ ಅನ್ನುವ ಕಾರಣಕ್ಕಾಗಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡೋದು ಬೇಡ, ಒಬ್ಬ ಸಾಹಿತ್ಯ ಅನ್ನೋ ಕಾರಣಕ್ಕಾಗಿ ಮಾಡಲಿ. ಆದರೆ ನನ್ನದೊಂದು ಕಂಡೀಷನ್ ಇದೆ, ಯಾವತ್ತೂ 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಶಿಕ್ಷಣವನ್ನು ಕಡ್ಡಾಯಗೊಳಿಸೋದು ಸರ್ಕಾರ, ಅಲ್ಲಿವರೆಗೆ ಆವಾಗ ನಾನು ಅಧ್ಯಕ್ಷ ಆಗ್ತೀನಿ, ಅಲ್ಲಿವರೆಗೆ ಅಧ್ಯಕ್ಷ ಆಗೋದಿಲ್ಲ ಅಂತ ಹೇಳಿದರು. ಆಗ ಶ್ರವಣಬೆಳಗೊಳದಲ್ಲಿ ನಡೀತಕ್ಕಂಥ 2015 ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿದ್ದಲಿಂಗಯ್ಯನವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಈ ಸಮಯದಲ್ಲಿ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿ 100 ವರ್ಷ ಆಯಿತಲ್ಲ, ಈ ಸಮಯದಲ್ಲಿ ಅಲ್ಲಿನ ಸಮ್ಮೇಳನ ನಡೆಯಿತು. ಸಮ್ಮೇಳನದ ವೇದಿಕೆಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ವೇದಿಕೆ ಅಂತ ಹೆಸರಿಡಲಾಗಿತ್ತು. ಅದರ ಜೊತೆಗೆ ಆ ವರ್ಷ ಅಂದರೆ 2015 ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮನುಜ ಜಾತಿ ತಾನೊಂದೇ ವಲಂ, ಮನುಜ ಜಾತಿ ತಾನೊಂದೇ ವಲಂ ಎಂಬ ಧ್ಯೇಯವಾಕ್ಯವನ್ನು ಕೂಡ ಅಳವಡಿಸಿಕೊಳ್ಳಲಾಯಿತು. ಮನುಜ ಜಾತಿ ತಾನೊಂದೇ ವಲಂ ಅಂತ ಧ್ಯೇಯವಾಕ್ಯ ಅಳವಡಿಸಿಕೊಳ್ಳಲಾಯಿತು. ಇದು ಪಂಪ ಹೇಳಿದಂಥ ಒಂದು ವಾಕ್ಯ, ಅಂದರೆ ಮನುಷ್ಯ ಜಾತಿಯೆಲ್ಲ ಒಂದೇ ಅಂತೇಳಿ ಅವ್ರು ಹೇಳಿದಂಥ ಒಂದು ವಾಕ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ಯೇಯವಾಕ್ಯವಾಗಿ ಅಳವಡಿಸಿಕೊಳ್ಳಲಾಯಿತು. ಇತ್ತೀಚೆಗೆ ಒಂದು 1-2 ತಿಂಗಳ ಹಿಂದೆ ಇನ್ನೊಂದು ವಿವಾದ ಕೂಡ ಆಗ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರಾಗಿರುವ ಮಹೇಶ್ ಜೋಶಿ ಅವರು ಒಂದು ಮಾತು ಹೇಳ್ತಾರೆ, ಇದೇನು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಫೀಸ್ ಇದೆ, ಆ ರಸ್ತೆಗೆ ಪಂಪ ಮಹಾಕವಿ ರಸ್ತೆ ಅಂತಿದೆ, ನಾವು ಆ ಹೆಸರನ್ನು ಬದಲಾಯಿಸ್ತೀವಿ, ಕನ್ನಡ ಸಾಹಿತ್ಯ ಪರಿಷತ್ತು ರಸ್ತೆ ಅಂತ ಹೆಸರಿಡ್ತೀವಿ ಅಂತ ಹೇಳಿದರು. ಯಾಕೆ ಅಂತ ಕ್ವಶನ್ ಕೇಳಿದಾಗ, ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ರಸ್ತೆ, ಅದಕ್ಕಾಗಿ ಬೇರೆದವ್ರ ಹೆಸರು ಹಾಕಬೇಕು, ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಸರಿಡ್ತೀವಿ ಅಂತ ಅವ್ರು ಹೇಳಿದಾಗ ಕನ್ನಡ ಕವಿಗಳು ಕೇಳ್ತಾರೆ, ಹಾಗಾದರೆ ಪಂಪ ಏನು ಬೇರೆದವನೇನು, ಪಂಪನ ಹೆಸರಿಟ್ಟರೆ ಲಾಸ್ ಆಗುವಂಥದ್ದು ಏನದ ಅಂತೇಳಿ ಕೇಳಿದಾಗ ಮಹೇಶ್ ಜೋಶಿ ಅವರು ಅದನ್ನಲ್ಲಿಗೆ ಕೈ ಬಿಡ್ತಾರೆ. ಓಕೆ, ಅದೇನಾದರೂ ಇರಲಿ, ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಈ ಒಂದಿಷ್ಟು ಅಂಶಗಳು ನಮಗೆ ಗೊತ್ತಿರಬೇಕಾಗ್ತದೆ. ಇವ್ರು ನೋಡಿ, ಸಿದ್ದಲಿಂಗಯ್ಯ ಪಾಪ ಇತ್ತೀಚೆಗೆ ಕೋವಿಡ್-19 ನಿಧನ ಹೊಂದಿದರು. ಇವರೆಲ್ಲ ಬಂಡಾಯ ಕವಿಗಳು, ದೇವನೂರು ಮಹಾದೇವ್, ಸಿದ್ದಲಿಂಗಯ್ಯ, ಬರಗೂರು ರಾಮಚಂದ್ರಪ್ಪ ಅಂತವರೆಲ್ಲ ದೊಡ್ಡ ಬಂಡಾಯ ಕವಿಗಳು ಸರ್. ಇವರು ಬರೆದಂಥ ಒಂದೆರಡು ಪ್ರಸಿದ್ಧವಾಗಿರತಕ್ಕಂಥ ಕೃತಿ, ಒಂದು ಊರು ಕೇರಿ ಅಂತೇಳಿ, ಊರು ಕೇರಿ ಅಂತಿದೆ, ಇನ್ನೊಂದು ಹೊಲೆಮಾದಿಗರ ಹಾಡು ಅಂತ, ಒಂದಿಷ್ಟು ಬಂಡಾಯ ಗೀತೆಗಳನ್ನು ಸಹಿತ ಬರೆದರು. ನೀವು ಇವತ್ತು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಒಂದು ಗೀತೆಯನ್ನು ಬರೆದರು. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಟಾಟಾ ಬಿರ್ಲರ ಜೇಬಿಗೆ ಬಂತು ಅಂತ ಹೇಳ್ತಾರೆ. ಟಾಟಾ ಬಿರ್ಲರ ಜೇಬಿಗೆ ಬಂತು, ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಪೊಲೀಸರ ಲಾಟಿಗೆ ಬಂತು, ಬಂದೂಕಿನ ಏಟಿಗೆ ಬಂತು ಅಂತ ಹೇಳ್ತಾರೆ ಅವ್ರು. ಅಂದರೆ ಇವತ್ತಿನ ಸಿಚುವೇಶನನ್ನು
ಯಾವ ರೀತಿಯಾಗಿ ಬಂಡವಾಳಶಾಹಿಗಳು ಕಬಳಿಸ್ತಾ ಇದ್ದಾರೆ ಅನ್ನೋದನ್ನು ಈ ಸಿದ್ಧಲಿಂಗಯ್ಯನವರು ತಮ್ಮ ಪದ್ಯಗಳಲ್ಲಿ ಕಟ್ಟಿಕೊಡ್ತಾರೆ. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಬೋದು, 47ರ ಸ್ವಾತಂತ್ರ್ಯ ಅಂತ ಸರ್ಚ್ ಮಾಡಿದರೆ ನಮಗೆ ಆ ಒಂದು ಸಾಂಗ್ ಸಿಗುತ್ತದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನು ರಚನೆ ಮಾಡೋ ಸಿದ್ಧಲಿಂಗಯ್ಯನವರು. ಅವರು 2015ರೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿರ್ತಾರೆ. ಹಾಗೆ ಹಂಗೆ ಹೇಳ್ಕೊಂತ ಹೊಂಟ್ರೆ ಒಂದಕ್ಕೊಂದು ಭಾಳ ದೂರ ಹೋಗ್ತದೆ. ಬೇಡ, ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ ಅಂತ. ಎಸ್, ಈಗ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಚಂದ್ರಗಿರಿಯ ತೀರದಲ್ಲಿ ಎಂಬ ಪ್ರಸಿದ್ಧ ಕಾದಂಬರಿಯ ಲೇಖಕರು ಯಾರು? ಚಂದ್ರಗಿರಿಯ ತೀರದಲ್ಲಿ ಪ್ರಸಿದ್ಧ ಕಾದಂಬರಿಯ ಲೇಖಕರು ಯಾರು? ಎಸ್, ಇದು ಕೂಡ ಇದು ಮನಸ್ಬೋದು ಸರ್, ಇದನ್ನ ತಗೊಂಡಿರಿ ಅಂತೇಳಿ. ಇದು ಕರೆಂಟ್ ಅಫೇರ್ಸ್. ಇಲ್ಲ, ಆಪ್ಷನ್ಸ್ ಇದೆ. ಚಂದ್ರಶೇಖರ್ ಕಂಬಾರ್ ಅಂತಿದೆ, ದೊಡ್ಡ ರಂಗೇಗೌಡ ಅಂತಿದೆ, ಸಾರಾ ಅಬೂಬಕರ್ ಅಂತಿದೆ, ಆಮೇಲೆ ಅಡ್ಡಂಡ ಕಾರ್ಯಪ್ಪ ಅಂತೇಳಿ ನಾಲ್ಕು ಆಪ್ಷನ್ಸ್ ಅಂತ. ಇವು ನಾಲ್ಕು ಇತ್ತೀಚೆಗೆ ಚರ್ಚಿತ ವಿಷಯಗಳೇ. ಹೌದು, ಚಂದ್ರಶೇಖರ್ ಕಂಬಾರ ಅವರು ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ಗೋಡಗೇರಿ ಅಂತ ಬರ್ತದೆ, ಹುಕ್ಕೇರಿ ತಾಲೂಕನೇ. ಆ ಗೋಡಗೇರಿ ಎಂಬೂರಿನವರು, ಕನ್ನಡಕ್ಕೆ 8ನೇ ಜ್ಞಾನಪೀಠವನ್ನು ತಂದುಕೊಟ್ಟಂಥ ಕವಿಗಳು, ನೂರಾರು ಕೃತಿಗಳ ರಚನೆ ಮಾಡಿದ್ದಾರೆ. ಅದರಾಗ ಇತ್ತೀಚೆಗೆ ಸುದ್ದಿಯಾದಂಥ ಒಂದು ಕೃತಿ ಅಂತಂದರೆ ಸಾಂಬಶಿವ ಪ್ರಹಸನ ಅಂತೇಳಿ. ಸಾಂಬಶಿವ ಪ್ರಹಸನ, ಇದು ಯಾಕೆ ಸುದ್ದಿ ಆಯಿತು? ನಾನು ಅಷ್ಟು ನೋಡಿರಲಿಲ್ಲ. ಸಾಂಬಶಿವ ಪ್ರಹಸನ ಅಂಥೇಳಿ ಒಂದು ನಾಟಕ. ಇದು ಯಾಕೆ ಸುದ್ದಿ ಆಯಿತು ಅಂತ ನಾವು ನೋಡಿದಾಗ, ಇತ್ತೀಚೆಗೆ ಈ ಚಂದ್ರಶೇಖರ್ ಕಂಬಾರ್ ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಬರೀತಾರೆ, ಬೊಮ್ಮಾಯಿ ಅವರಿಗೆ. ಏನೊಂದು ಲೆಟರ್ ಬರೀತಾರೆ ಅಂದರೆ, ಇದೇನು ಸಾಂಬಶಿವ ಪ್ರಕರಣ ಪ್ರಹಸನ ಅಂತ ನಾಟಕ ಇದೆ, ಈ ನಾಟಕದ ಪ್ರದರ್ಶನ ನಡೀತಿತ್ತು ಮೈಸೂರಿನ ರಂಗಾಯಣದಲ್ಲಿ. ಮೈಸೂರಿನ ರಂಗಾಯಣದಲ್ಲಿ ಸಾಂಬಶಿವ ಪ್ರಹಸನ ನಾಟಕ ನಡೀತಿರ್ಬೇಕಾದ್ರೆ ಆ ನಾಟಕದಲ್ಲಿರ್ತಕ್ಕಂಥ ಪಾತ್ರಧಾರಿಗಳು, ನಾಟಕದ ನಿರ್ದೇಶಕರು ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳನ್ನು ವಿರೂಪಗೊಳಿಸಿ ಕೆಲವೊಂದಿಷ್ಟು ತಮಗೆ ಏನು ಬೇಕೋ ಅದನ್ನೆಲ್ಲ ಅದರೊಳಗೆ ಆ್ಯಡ್ ಮಾಡಿ ಕೆಲವು ರಾಜಕೀಯ ಪಕ್ಷಗಳ ನಾಯಕರನ್ನು ವ್ಯಂಗ್ಯವಾಗಿ ತೋರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಕ್ಕಾಗಿ ಚಂದ್ರಶೇಖರ್ ಕಂಬಾರ್ ಅವರು ಬೊಮ್ಮಾಯಿಯವ್ರ ಪತ್ರ ಬರೀತಾರೆ, ನನ್ನ ನಾಟಕವನ್ನು ಹೇಗೈತೋ ಹಾಗೆ ಅದನ್ನು ಅಭಿನಯಿಸ್ಬೇಕು. ಇನ್ನೊಂದು, ಯಾವುದೇ ನಾಟಕವನ್ನು ಅಭಿನಯಿಸಬೇಕಂದ್ರೆ ಲೇಖಕರ ಅನುಮತಿ ಪಡಬೇಕು. ಲೇಖಕರ ಅನುಮತಿ ಪಡೆಯಲಾರದೆ ಅಭಿನಯಿಸಿದ್ದು ಮೊದಲನೇ ತಪ್ಪು. ಎರಡನೇ ತಪ್ಪು, ರಾಜಕೀಯ ನಾಯಕರನ್ನು ಅಲ್ಲಿ ಹೇಳಿಸುವುದು, ವ್ಯಂಗ್ಯವಾಗಿ ತೋರಿಸೋದು, ಇದು ಎರಡನೇ ತಪ್ಪು ಅಂತೇಳಿ ಚಂದ್ರಶೇಖರ್ ಕಂಬಾರ್ ಪತ್ರ ಇವರು ಸುದ್ದಿ ಆಗ್ತದೆ. ಎರಡನೇದು ದೊಡ್ಡ ರಂಗೇಗೌಡ ಅಂತೇಳಿ. ದೊಡ್ಡ ರಂಗೇಗೌಡ ಅಂತ ನಿಮ್ಗೆ ಗೊತ್ತಿದೆ, ಹಾವೇರಿಯಲ್ಲಿ ನಡೆದಂಥ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಆಮೇಲೆ ಅಡ್ಡಂಡ ಕಾರ್ಯಪ್ಪ ಅಂತೇಳಿ. ಯಾರು ಇವರು ಅಡ್ಡಂಡ ಕಾರ್ಯಪ್ಪ ಅಂತಂದಾಗ ಗೊತ್ತಿರಲಿ, ಇವರು ಕೊಡಗಿನವರು, ಕೊಡಗಿನ ಒಬ್ಬ ವ್ಯಕ್ತಿಯವರು. ಇವರು ಇವತ್ತೇನು ಮೈಸೂರು ರಂಗಾಯಣ ಅಂತಿದೆ, ಮೈಸೂರು ರಂಗಾಯಣ, ಧಾರವಾಡ ರಂಗಾಯಣ, ಮೈಸೂರು ರಂಗಾಯಣ ಅಂತ. ಮೈಸೂರು ರಂಗಾಯಣದ ನಿರ್ದೇಶಕರು, ಮೈಸೂರು ರಂಗಾಯಣದ ನಿರ್ದೇಶಕರು, ಮೈಸೂರು ರಂಗಾಯಣದ ನಿರ್ದೇಶಕರು ಅಡ್ಡಂಡ ಕಾರ್ಯಪ್ಪ. ಇತ್ತೀಚೆಗೆ ಒಂದು ಕೃತಿಯನ್ನು ಇವರು ಬರೀತಾರೆ, ಟಿಪ್ಪು ನಿಜ ಕನಸುಗಳು ಅಂತೇಳಿ. ಟಿಪ್ಪು ನಿಜ ಕನಸುಗಳು, ಈ ಕೃತಿ ಸಂಬಂಧಪಟ್ಟ ಹಾಗೆ ವಿವಾದಗಳು ಆದವು. ಟಿಪ್ಪು ನಿಜ ಕನಸುಗಳು, ಯಾಕಂದರೆ ಈ ಥರ ಟಿಪ್ಪುನನ್ನು ಒಂಥರ ಯಾವ ರೀತಿಯಾಗಿ ಅಂದರೆ ದೇಶ ವಿರೋಧಿ ಅಂತ ತೋರಿಸಲಾಗಿದೆ ಅಂಥೇಳಿ ಇವು ವಾದ ಆಯಿತು. ಯಾಕಂದರೆ ನಾನು ಪ್ರತಿ ಸಾರಿ ಹೇಳ್ತಿರ್ಬೇಕಾದ್ರೆ ಅದನ್ನೇ ಹೇಳ್ತೀನಿ, ಟಿಪ್ಪುನ ಪರವಾಗಿ ಮಾತಾಡಿದ್ರೆ ಒಂದು ಪಕ್ಷಕ್ಕೆ ಓಟ್ ಬರ್ತವೆ, ಆತನ ವಿರುದ್ಧ ಮಾತಾಡಿದ್ರೆ ಒಂದು ಪಕ್ಷಕ್ಕೆ ಓಟ್ ಬರ್ತವೆ. ಅದು ನಮ್ಗೆ ಓಟ್ ಬೇಕಾಗಿಲ್ಲ, ಮಾರ್ಕ್ಸ್ ಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ. ಅಲ್ಲಿ ನಾವು ವಿವಾದಾತ್ಮಕ ವಿಷಯಗಳನ್ನು ಪಕ್ಕಕ್ಕಿಟ್ಟು ಅಲ್ಲಿರ್ತಕ್ಕಂಥ ಫ್ಯಾಕ್ಟ್ ಏನು ಅನ್ನೋದನ್ನು ನಾವು ಓದಬೇಕಾಗ್ತದೆ. ಅದಕ್ಕಾಗಿ ಇಷ್ಟೇ ಗೊತ್ತಿರಲಿ, ಅಡ್ಡಂಡ ಕಾರ್ಯಪ್ಪ ಮೈಸೂರು ರಂಗಾಯಣದ ನಿರ್ದೇಶಕರು, ಸರಿ? ಅದರ ಜೊತೆಗೆ ಟಿಪ್ಪು ನಿಜ ಕನಸುಗಳು ಎಂಬ ಒಂದು ನಾಟಕದ ಲೇಖಕರು ಯಾರಪ್ಪ? ಅಡ್ಡಂಡ ಕಾರ್ಯಪ್ಪ. ಹಾಗಾದರೆ ಇಲ್ಲಿ ಕ್ವಶನ್ ಇರೋದೇನು? ಚಂದ್ರಗಿರಿಯ ತೀರದಲ್ಲಿ ಎಂಬ ಪ್ರಸಿದ್ಧ ಕಾದಂಬರಿಯ ಲೇಖಕರು ಯಾರು ಅಂತಂದಾಗ, ಸಾರಾ ಅಬೂಬಕರ್ ಅವರು. ಸಾರಾ ಅಬೂಬಕರ್, ಈ ಸಾರಾ ಅಬೂಬಕರ್ ಅವರು 2023ರ ಜನವರಿನಲ್ಲಿ ನಿಧನ ಹೊಂದಿದರು. ಆ ಕಾರಣಕ್ಕಾಗಿ ಸುದ್ದಿ ಆಯಿತು. ಸಾರಾ ಅಬೂಬಕರ್ ಬರೆದಂಥ ಚಂದ್ರಗಿರಿಯ ತೀರದಲ್ಲಿ ಎಂಬ ಕಾದಂಬರಿ ಇದು 1984ನಲ್ಲಿ ಪ್ರಕಟವಾದದ್ದು, 1984. ನಮ್ಮ ಪಿ ಲಂಕೇಶ್ ಅವರ ಲಂಕೇಶ ಪತ್ರಿಕೆಯಲ್ಲಿ ಧಾರಾವಾಹಿಯ ರೂಪದಲ್ಲಿ ಈ ಒಂದು ಕೃತಿ ಕಾದಂಬರಿ ಪ್ರಕಟ ಆಗ್ತದೆ, ಜನಮನ್ನಣೆಯನ್ನು ಗಳಿಸ್ತದೆ.
ಮಹಿಳಾ ಸಂವೇದನೆಗೆ ಸಂಬಂಧಪಟ್ಟಂತ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತ ಒಂದು ಕಾದಂಬರಿ ಚಂದ್ರಗಿರಿಯ ತೀರದಲ್ಲಿ ಅಂತ ಹೇಳಿ ಇದು ಬರೆದವರು ಯಾರು ಸಾರಾ ಅಬೂಬಕರ್ ಈ ರೀತಿಯಾಗಿ ಒಂದು ವಿಷಯವನ್ನು ಓದುವಾಗ ಅದರ ಸುತ್ತಮುತ್ತ ಎಲ್ಲ ವಿಷಯವನ್ನು ಕವರ್ ಮಾಡಕ್ಕೆ ಪ್ರಯತ್ನಪಟ್ರೆ ಬಹಳ ಅನುಕೂಲ ಆಗುತ್ತದೆ ನಾವು ಇನ್ನೊಂದಿಷ್ಟು ಇವರು ಸಾರಾ ಅಬೂಬಕರ್ ಅವರ ಬಗ್ಗೆ ಒಂದಿಷ್ಟು ಅಂಶಗಳನ್ನು ಇಲ್ಲಿ ನೋಡೋಣ ಅಂತ ಎಸ್ ಸಾರಾ ಅಬೂಬಕರ್ ಇವರು ಕಥೆಗಾರ್ತಿ ಕಾದಂಬರಿಗಾರ್ತಿ ಮತ್ತು ಮಹಿಳಾ ಸಂವೇದನೆಯ ಲೇಖಕಿ ಜನಿಸಿದ್ದು 1936 ಜೂನ್ 30 ನಿಧನ 2023 ಜನವರಿ 10 ಇದೇ ವರ್ಷದ ಜನವರಿ 20ಕ್ಕೆ ನಿಧನ ಹೊಂದಿದ್ರು ಇಲ್ಲೂ ಕೂಡ ಇವಾದಾಯಿತು ನಾಡಿನ ಮುಖ್ಯಮಂತ್ರಿ ಆಗಿದ್ದವರು ಯಾವುದೇ ಒಂದು ವರ್ಗದ ಮುಖ್ಯಮಂತ್ರಿ ಅಲ್ಲ ನಾಡಿನ 7 ಕೋಟಿ ಜನರ ಮುಖ್ಯಮಂತ್ರಿ ಇಂತ ಒಬ್ಬ ಕವಿ ನಿಧನ ಹೊಂದಿದಾಗ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುವಷ್ಟು ಪೇಷನ್ಸ್ ಅಷ್ಟು ಟೈಮ್ ನಮ್ಮ ಮುಖ್ಯಮಂತ್ರಿಗೆ ಇರಲಿಲ್ಲ ಅಂತ ಹೇಳಿ ಲೇಖಕ ಸಮುದಾಯ ಇಲ್ಲಿರತಕ್ಕಂತ ಕವಿಗಳು ಒಂದು ಬಹಿರಂಗವಾಗಿ ಪತ್ರವನ್ನ ಸಹಿತ ಬೊಮ್ಮಾಯಿ ಅವರಿಗೆ ಬರೆತಾರೆ ಇಂತ ಒಬ್ಬ ಕವಿ ಇವತ್ತು ನೃಪತುಂಗ ಮುಂತಾದ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂತ ಒಬ್ಬ ಲೇಖಕ ನಿಧನ ಹೊಂದಿದಾಗ ಸರ್ಕಾರಿ ಗೌರವವನ್ನು ಸಹಿತ ಅವರಿಗೆ ಕೊಡಲಿಲ್ಲ ಅಂತ ಹೇಳಿ ವಿವಾದ ಕೂಡ ಆಯಿತು ಅದೇನಾದರೂ ಇರಲಿ ಅವರ ಸಂಬಂಧಪಟ್ಟ ವಿಷಯಗಳನ್ನು ನೋಡೋಣ ಜನಿಸಿದ್ದು 1936 ಜೂನ್ 30 ನಿಧನ 2023 ಜನವರಿ 10 ಜನ್ಮಸ್ಥಳ ಇಂದಿನ ಕೇರಳದ ಕಾಸರಗೋಡಿನ ಚಂದ್ರಗಿರಿ ತೀರದ ಗ್ರಾಮ ಚಂದ್ರಗಿರಿ ತೀರದ ಗ್ರಾಮ ನಾನಾಗ್ಲೇ ಆ ಕಾದಂಬರಿ ಹೆಸರು ಕೂಡ ಅದೇ ಚಂದ್ರಗಿರಿಯ ತೀರದಲ್ಲಿ ಇವರ ತಂದೆ ಪಿ ಅಹಮದ್ ಇವರು ಲಾಯರ್ ಆಗಿದ್ರು ತಾಯಿ ಜೈನಾಬಿ ಇವರು ಬರೆದಿರತಕ್ಕಂತ ಇದೇನು ಚಂದ್ರಗಿರಿಯ ತೀರದಲ್ಲಿ ಅಂತ ಕಾದಂಬರಿ ಇದೆ ಇದು ಮಹಿಳಾ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತ ಒಂದು ಕಾದಂಬರಿ ಇದು 1984 ನ ಹೇಳಿದೆ 1984 ನಲ್ಲಿ ಲಂಕೇಶ ಪತ್ರಿಕೆಯಲ್ಲಿ ಧಾರಾವಾಹಿ ರೂಪದಲ್ಲಿ ಇದೊಂದು ಪ್ರಕಟ ಆಯಿತು ಧಾರಾವಾಹಿ ರೂಪದಲ್ಲಿ ಪ್ರಕಟ ಆಗ್ತದ ಯಾವುದು ಚಂದ್ರಗಿರಿಯ ತೀರದಲ್ಲಿ ಅಂತಕಂತ ಒಂದು ಕಾದಂಬರಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿ ನೋಡಿ ಎಷ್ಟು ವಿಷಯ ಕವರ್ ಆದ ಇಲ್ಲಿ ನಾವು ಓದ್ತಾ ಓದ್ತಾ ಹಾಗೆ ಹೊಂಟೀವಿ ಅಂದ್ರೆ ಒಂದಕ್ಕೊಂದು ಲಿಂಕ್ ಹಚ್ಕೊಂತ ಹೋಗ್ಬಿಟ್ರೆ ಬಹಳ ವಿಷಯ ಕವರ್ ಆಗ್ತಾವ ನಾವು ಮಾಡ್ತಕ್ಕಂಥ ತಪ್ಪು ಏನಂದ್ರೆ ಹಿಸ್ಟರಿ ಪಾಲಿಟಿ ಜಿಯೋಗ್ರಫಿ ಸೈನ್ಸು ಎಕನಾಮಿಕ್ಸು ಇಂಥವೆಲ್ಲ ಓದ್ತೀವಿ ಸಬ್ಜೆಕ್ಟನ್ನು ಆದರೆ ಯಾವಾಗಲೂ ಪ್ರತಿ ಎಕ್ಸಾಮ್ನಾಗ ನೋಡ್ರಿ ಅದು ವಿಷಯ ಥರ ಕಂಡರೂ ಕೂಡ ಒಂದು ಪ್ರಶ್ನೆ ಏನು ಕೇಳಬೇಕು ಅಂತಂದ್ರೆ ಅದರಿಂದ ಏನೋ ಒಂದು ಕರೆಂಟ್ ಅಫೇರ್ಸ್ ಟಚ್ ಇರ್ತದೆ ಆ ರೀತಿಯಾಗಿ ಕ್ವಶನ್ಸನ್ನು ಕೇಳ್ತಿರ್ತಾರೆ ನಾವು ಈ ರೀತಿಯಾಗಿ ಕವರ್ ಮಾಡ್ತಾ ಹೋಗಬೇಕಾಗ್ತದೆ ಈಗ ನಾವು ಇನ್ನೊಂದಿಷ್ಟು ಅಂಶಗಳನ್ನು ಇವ್ರ ಬಗ್ಗೆ ಇವ್ರು ಬರೆದಂಥ ಅಂದರೆ ಯಾರು ಸಾರಾ ಅಬೂಬಕರ್ ಅವರು ಬರೆದಂಥ ಕೃತಿಗಳು ಯಾವುವು ಆ ಸಾರಾ ಅಬೂಬಕರ್ ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಯಾವುದು ಸರ್ ಆ ರೀತಿ ಕ್ವಶನ್ಸನ್ನು ಸಹಿತ ಕೇಳ್ಬೋದು ನಾಳೆ ಎಕ್ಸಾಮ್ನಾಗ ಸಾರಾ ಅಬೂಬಕರ್ ಬಗ್ಗೆ ಇವರು ಬರೆದಂಥ ಕೃತಿಗಳು ಯಾವುವು ಮತ್ತು ಅವರು ಪ್ರಕಟಿಸಿರ್ತಕ್ಕಂಥ ಮತ್ತು ನಾಟಕಗಳದು ಏನದಾವ ಅದನ್ನೆಲ್ಲವನ್ನು ಕೇಳ್ಬೋದು ಈಗ ಮೊದಲಿಗೆ ನೋಡೋಣ ಸಾರಾ ಅಬೂಬಕರ್ ಅವರಿಗೆ ದೊರೆತಂಥ ಪ್ರಶಸ್ತಿಗಳು ಒಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಆಮೇಲೆ ದಾನ ಚಿಂತಾಮಣಿ ಅತ್ಯಮಬ್ಬ ಪ್ರಶಸ್ತಿ ಬಿ ಸರೋಜದೇವಿ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕರ್ನಾಟಕ ರಾಜಸ್ವ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಇದನ್ನು ನಾವು ಕನ್ನಡದ ಜ್ಞಾನಪೀಠ ಅಂತ ಕರಿತೀವಿ ನೃಪತುಂಗ ಇದು ಸಿಕ್ಕಿದೆ ಜೊತೆಗೆ ಮಾಸ್ತಿ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದವರು ನೀಡುವ ನಾಡೋಜ ಪದವಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನೀಡುವ ನಾಡೋಜ ಪದವಿ ಸಿಕ್ಕಿದೆ ನಾಡೋಜ ಇದನ್ನು ಬಿಡಿಸಿ ಬರೆದಾಗ ನಾಡು ಪ್ಲಸ್ ಓಜ ನಾಡು ಅಂದರೆ ನಾಡು ಓಜ ಅಂದರೆ ಹಿರಿಯ ನಾಡೋಜ ಎಂದರೆ ನಾಡಿಗೆ ಹಿರಿಯ ಅಂದರ್ಥ ಆ ಪದವಿ ಕೂಡ ಇವರು ಸಿಕ್ಕಿದೆ ಇವೆಲ್ಲವರು ಪಡೆದಂಥ ಪ್ರಶಸ್ತಿಗಳು ಗೊತ್ತಿರಲಿದು ಇದು ನಾಡೋಜ ಪ್ರಶಸ್ತಿ ಅನ್ನೋಕ್ಕಿಂತನೂ ನಾಡೋಜ ಪದವಿ ಅಂತಂದರೆ ಸೂಟಬಲ್ ಯಾಕಂದರೆ ನಮ್ಮ ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಯಾವ ರೀತಿಯಾಗಿ ಗೌರವ ಡಾಕ್ಟ್ರೇಟನ್ನು ಕೊಡ್ತಾವೋ ಹಂಗೆ ಈ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಗೌರವ ಡಾಕ್ಟ್ರೇಟ್ ಕೊಡೋದಿಲ್ಲ ಇದು ಕೊಡ್ತಕ್ಕಂಥದ್ದು ನಾಡೋಜ ಪದವಿ ನೆಕ್ಸ್ಟ್ ಇವ್ರ ಕೃತಿಗಳು ಯಾವುವು ಅಂತಂದಾಗ ಒಂದು ನೋಡ್ರಿ ಕಾದಂಬರಿ ಇವರು ಬರೆದಂಥ ಕಾದಂಬರಿ ಸಹನ ಆಗಿದ್ದದು ಸಹನ ಅಂತಿದೆ ಆಮೇಲೆ ವಜ್ರಗಳು ಅಂತಿದೆ ಆಮೇಲೆ ಕದನ ವಿರಾಮ ಸುಳಿಯಲ್ಲಿ ಸಿಕ್ಕವರು ಪ್ರವಾಹ ಸುಳಿ ತಳವಡೆದ ದೋಣಿ ಪಂಜರ ಇಳಿಜಾರು ಕಾಣಿಕೆ ಇವೆಲ್ಲವೂ ಈ ಸಾರಾ ಅಬೂಬಕರ್ ಅವರು ಬರೆದಿರ್ತಕ್ಕಂಥ ಕಾದಂಬರಿ ಇನ್ನು ಕಥಾ ಸಂಕಲನಗಳು ಯಾವುವು ಚಪ್ಪಲಿಗಳು ಆಮೇಲೆ ಪಯಣ ಮತ್ತು ಇತರ ಕಥೆಗಳು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಕೆಡ್ಡ ಇಂಥ ಮುಂತಾದ ಕೃತಿಗಳನ್ನು ಅಂದರೆ ಕಥಾ ಸಂಕಲನ ಬರೆದರು ಇವರು ಬರೆದಂಥ ಒಂದು ಪ್ರವಾಸ ಕಥನ ಐಷಾರಾಮದ ಆಳದಲ್ಲಿ ಅಂಥೇಳಿ ಒಂದು ಪ್ರವಾಸ ಕಥನವನ್ನು ಕೂಡ ಇವರು ಬರೀತಾರೆ ನೆಕ್ಸ್ಟ್ ಇವರು ವಿಶೇಷತೆ ಅಂದರೆ ಚಂದ್ರಗಿರಿ ಪ್ರಕಾಶನ ಅಂತ ಒಂದು ಪ್ರಕಾಶನವನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಚಂದ್ರಗಿರಿ ಪ್ರಕಾಶನ ಅಂತ ಸ್ಥಾಪನೆ ಮಾಡ್ತಾರೆ ಅದರ ಸ್ಥಾಪನೆ ಮಾಡಿದವರು ಸಾರಾ ಅಬೂಬಕರ್ ಅವರು ಓಕೆ ಇಷ್ಟು ಇವರಿಗೆ ಸಂಬಂಧಪಟ್ಟಂಥ ವಿಷಯಗಳು ನಿಮಗೆ ಅನಿಸ್ಬೋದು ಸರ್ ದಿನ ಒಂದು ಕ್ಲಾಸ್ ಮಾಡಿರಿ ಅಂತೇಳಿ
ದಿನ ಕ್ಲಾಸ್ ಮಾಡೋದೇನು ಕಷ್ಟದ ಕೆಲಸ ಅಲ್ಲ ಸರ್, ದಿನ 8 ತಾಸು ಕ್ಲಾಸ್ ಮಾಡೋವರೇ ನಾವು, ಒಂದು ಯೂಟ್ಯೂಬ್ ಕ್ಲಾಸ್ ಕಷ್ಟ ಅಲ್ಲ. ಆದರೆ ಇದೆಲ್ಲ ವಿಷಯಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ, ಸಿಗ್ತದೆ ಮ್ಯಾಟ್ರ್ ಇಲ್ಲ ಅಂತ ಹೇಳಲ್ಲ ನಾನು, ಸಿಗ್ತದೆ. ಬಟ್ ಎಲ್ಲ ವಿಷಯ ಒಂದಿಷ್ಟು ಬುಕ್ಸ್ನಿಂದ, ಒಂದಿಷ್ಟು ನೆಟ್ನಿಂದ, ಮತ್ತು ಬೇರೆ ಬೇರೆ ಸೋರ್ಸ್ನಿಂದ ಅದೆಲ್ಲವನ್ನು ಕಲೆಕ್ಟ್ ಮಾಡಿ ಮಾಡಬೇಕು ಅಂತಂದರೆ ಒಂದು ಕ್ಲಾಸ್ ಮಾಡಬೇಕಂದ್ರೆ 2-3 ತಾಸು ವರ್ಕೌಟ್ ಮಾಡಬೇಕು ನಾನು. ಅವಾಗ ಮಾತ್ರ ಇಷ್ಟು ವಿಷಯ ಒಂದೇ ಕಡೆಗೆ ಸಂಗ್ರಹಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಾನು ಇನ್ನೊಬ್ಬರು ಯಾರೋ PPT ಮಾಡಿಟ್ರೆ ಅದನ್ನು ಓದಿ ಪಾಠ ಮಾಡೋಕೆ ನಂಗೆ ಬರೋಂಗಿಲ್ಲ, ಪ್ರತಿಯೊಂದನ್ನು ಓದಿನೇ ಅದ್ರ ಬಗ್ಗೆ ನಾಲೆಜ್ ಬಂದಾಗಲೇ ಪಾಠ ಮಾಡೋದು ನನ್ನ ಒಂದು ರೂಢಿ. ಓಕೆ, ಎಸ್, ಇರಲಿ. ಈಗ ನಾವು ನೇರವಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣಂತ. ಹೀಗಿದೆ ನಾಲ್ಕನೆಯ ಪ್ರಶ್ನೆ, ಹೀಗಿದೆ: ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿರುವ ಏಕೈಕ ರಾಜ್ಯ ಯಾವುದು? ಸರ್, ಏನು ಸರ್ ಈಜಿ ಕ್ವಶನ್ ತೊಗೊಂಡ್ಬಿಟ್ಟಿದ್ದೀರಿ, ಇದು ಭಾರಿ ಈಜಿ ಕ್ವಶನ್ನು, ನಮಗೆಲ್ಲ ಗೊತ್ತಿದೆ ಇದನ್ನೆಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಿಡ್ರಿ. ಇದು ಕರೆಂಟ್ ಅಫೇರ್ಸ್ ಇವಾಗ, ಆ ಕಾರನ್ನು ತೊಗೊಂಡಿನ ನಮ್ಗೆ ಇಲ್ಲಿರ್ತಕ್ಕಂಥ ಕ್ವಶನ್ಗಿಂತನೂ ಇದ್ರ ಜೊತೆ ಬರ್ತಕ್ಕಂಥ ಎಕ್ಸ್ಪ್ಲನೇಷನ್ ಭಾಳ ಇಂಪಾರ್ಟೆಂಟ್ ಸರ್, ಅದನ್ನು ನೀವು ಕರೆಕ್ಟಾಗಿ ನೋಡ್ಬೇಕು. ಉತ್ತರ ಹೇಳ್ಬಿಡ್ತೀರಿ ನೀವು: ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್. ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್, ಜಾರಿಯಲ್ಲಿರುವ ಏಕೈಕ ರಾಜ್ಯ ಗೋವಾ. ಏಕೈಕ ರಾಜ್ಯ ಗೋವಾ. ಯಾಕೆ ಇದು ಸುದ್ದಿ ಆಯಿತು ಅಂತ ನೀವು ಪ್ರಶ್ನೆಯನ್ನು ಕೇಳಿದಾಗ, ಉತ್ತರಾಖಂಡ್ ಮತ್ತು ಗುಜರಾತ್, ಉತ್ತರಾಖಂಡ್ ಮತ್ತು ಗುಜರಾತ್ ಎರಡು ರಾಜ್ಯಗಳು, ಉತ್ತರಾಖಂಡ್ ಮತ್ತು ಗುಜರಾತ್ ರಾಜ್ಯಗಳು 2022ರಲ್ಲಿ ಆ ರಾಜ್ಯಗಳಲ್ಲಿಯೂ ಸಹಿತ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತರ್ತೀವಿ ಅಂತೇಳಿ ಅದರ ಬಗ್ಗೆ ವರದಿ ಕೊಡೋದಕ್ಕೆ ಸಮಿತಿಯನ್ನು ರಚನೆ ಮಾಡ್ತಾವೆ. ಯಾವುದು? ಉತ್ತರಾಖಂಡ್ ಮತ್ತು ಗುಜರಾತ್ ರಾಜ್ಯಗಳು. ಈ ಸಮಿತಿ, ಈ ಏನಲ್ಲಿ ಸಮಿತಿ ರಚನೆ ಆಗಿತ್ತೋ, UCC ಜಾರಿ ತರಬೇಕೋ ಜಾರಿ ತರಬಾರ್ದು ಅಂತೇಳಿ ಆ ಸಮಿತಿಯ ಕುರಿತು ಒಬ್ಬರು ಸುಪ್ರೀಂ ಕೋರ್ಟ್ನಲ್ಲಿ ಕ್ವಶನ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಏಕರೂಪ ನಾಗರಿಕ ಸಮಿತಿಗೆ ಸಂಬಂಧಪಟ್ಟ ಸಮಿತಿ ರಚನೆ ಆಗ್ಯಾವ, ಈ ಸಮಿತಿ ವರದಿ ಕೊಡಬಾರ್ದು, ಈ ಸಮಿತಿಯನ್ನು ರದ್ದು ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡಬೇಕು ಅಂತೇಳಿ ಒಂದು ಒಂದು ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಒಂದು 2-3 ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಏನು ಈ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತರೋದಕ್ಕೆ ಸಮಿತಿ ರಚನೆ ಆಗಿದ್ದೋ ಅವುಗಳನ್ನು ವಿಸರ್ಜಿಸಬೇಕು ಅಂತ ಏನೊಂದು ವರದಿ ಅರ್ಜಿ ಸಲ್ಲಿಕೆ ಆಗಿತ್ತೋ ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸ್ತದೆ. ಇದು 2-3 ದಿನಗಳ ಹಿಂದೆ. ಓಕೆ, ಈಗ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಒಂದಿಷ್ಟು ಅಂಶಗಳನ್ನು ಮತ್ತು ಅದರ ಹಿನ್ನೆಲೆ ಏನಂತ ನೋಡೋಣ. ಹಾಗೆ ನಾನು ಹೇಳ್ಕೊತ ಹೋದೆ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆನೆ 1-2 ತಾಸು ಹೇಳ್ಬೋದು, ಅಷ್ಟು ವಿಷಯ ಇದೆ. ಯಾಕಂದರೆ ಅದು ಮೊದಲು ಸ್ಟಾರ್ಟ್ ಆದದ್ದು 1844 ಅವಧಿಯಲ್ಲಿ, ಬ್ರಿಟಿಷರ ಕಾಲಾವಧಿ, ಈಸ್ಟ್ ಇಂಡಿಯಾ ಕಂಪ್ನಿಯವರು ಸ್ಟಾರ್ಟ್ ಆಗಿದೆ ಯೂನಿಫಾರ್ಮ್ ಸಿವಿಲ್ ಕೋಡ್. ಆ್ಯಂಡ್ ದೆನ್ 1858ನಲ್ಲಿ ವಿಕ್ಟೋರಿಯಾ ರಾಣಿದೇನು ಪ್ರೊಕ್ಲಮೇಷನ್ ಬರ್ತದೋ ಆ ಪ್ರೊಕ್ಲಮೇಷನ್ನಲ್ಲಿ ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹೇಳಿದರು. ಇವೆಲ್ಲ ಹಿನ್ನೆಲೆ ಇರೋದ್ರಿಂದಾಗಿ ಆ ಹಿನ್ನೆಲೆಗೆ ಹೋಗೋದ್ಬೇಡ. ಹಿನ್ನೆಲೆಗೆ ಹೋದೆ ಅಂದರೆ 1 ತಾಸು ಇಲ್ಲೇ ಹೋಗ್ಬಿಡ್ತದೆ. ಅದಕ್ಕೆ ಈಗ ನಮ್ಮ ಸಂವಿಧಾನದಾಗ ಏನೇನು ಸ್ಟೇಟಸ್ ಅದಾವ ಅನ್ನೋದ್ರ ಬಗ್ಗೆ ಒಂದೆರಡು ಅಂಶಗಳನ್ನು ನಾವಿಲ್ಲಿ ನೋಡೋಣ, ನೋಡೋಕ್ಕೆ ಪ್ರಯತ್ನ ಮಾಡೋಣ. ಈ ಕಡೆ ಒಂದು ಲಾಸ್ಟ್ಗೆ ಒಂದು ಪಾಯಿಂಟ್ ಇದೆ: ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ. ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ, ಇದನ್ನು ನಾವು ನೀವೇನಾದರೂ ಸೆಕೆಂಡ್ ಲಾಕ್ಡೌನ್ ಟೈಮ್ನಲ್ಲಿ ನಾನು ಮಾಡಿರ್ತಕ್ಕಂಥ ಕರ್ನಾಟಕ ಹಿಸ್ಟ್ರಿ ಕ್ಲಾಸನ್ನು ಕೇಳಿದ್ರಿ ಅಂತಂದರೆ ಅದರೊಳಗೆ ಈ ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಇದೆ. ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರ ಬಗ್ಗೆ ಹೇಳುವಾಗ ಇದರ ಬಗ್ಗೆ ಇವ್ರ ಬಗ್ಗೆ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ. ವಿಜ್ಞಾನೇಶ್ವರನು ಬರೆದಂಥ ಮಿತಾಕ್ಷರ ಸಂಹಿತೆಯು ಕನ್ನಡದ ಪ್ರಥಮ ಕಾನೂನು ಗ್ರಂಥ. ಕನ್ನಡದ ಪ್ರಥಮ ಕಾನೂನು ಗ್ರಂಥ, ಕನ್ನಡದ ಪ್ರಥಮ ಕಾನೂನು ಗ್ರಂಥ ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಅಂತಿದೆ. ನಾನು ಯಾಕೆ ಸರ ನೀವು ಇದನ್ನು ಹೇಳೋದು ಬಿಟ್ಟು ಅಲ್ಲೇ ಹೊಂಟೀರಿ ಹಿಸ್ಟ್ರಿಗೆ ಅಂತಂದಾಗ, ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಎನ್ನುವ ಕೃತಿ ಕನ್ನಡದ ಮೊದಲ ಕಾನೂನು ಗ್ರಂಥ. ಆ ಕಾನೂನು ಗ್ರಂಥ ಆವಾಗ ಹೇಳಿತ್ತು, 8ನೇ ಶತಮಾನದಲ್ಲಿ ಹೇಳಿತ್ತು, 9ನೇ ಶತಮಾನದಲ್ಲಿ ಹೇಳಿತ್ತು. ಏನಂತ ಹೇಳಿತ್ತು 9ನೇ ಶತಮಾನದಲ್ಲಿ? ಒಂದು ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಪ್ರಜೆಗಳಿಗೆ ಒಂದೇ ತರನಾದ ಕಾನೂನು ಇರಬೇಕು, ಎಲ್ಲ ನಾಗರಿಕರಿಗೆ ಒಂದೇ ತರನಾದ ಕಾನೂನು ಇರಬೇಕು ಅಂತೇಳಿ ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಕೃತಿಯೊಳಗಿತ್ತು. ಎಸ್, ಅದಕ್ಕೆ ನಾನು ಈ ಒಂದು ಪಾಯಿಂಟನ್ನು ತಗೊಂಡೆ. ಈಗ ನಾವು ನೋಡೋಣ ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್. ನಿಮಗೆಲ್ಲ ಗೊತ್ತೈತಿ ಇದು ಜಾರಿಯಲ್ಲಿರುವ ಏಕೈಕ ರಾಜ್ಯ ಗೋವಾ, ಏಕೈಕ ರಾಜ್ಯ ಗೋವಾ. ಈಗ ನಮ್ಮ ಸಂವಿಧಾನದ ಏನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಬರ್ತಾವೆ 44 ನಾಲ್ಕನೇ ಭಾಗದೊಳಗೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು DPSP ಅಂತ ಹೇಳ್ತೀವಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತೇಳಿ. ಅಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಗಾಂಧಿವಾದಿ ತತ್ವಗಳಂತ ಬರ್ತವೆ, ಉದಾರವಾದಿ ತತ್ವಗಳು ಅಂತ ಹಿಂಗೆಲ್ಲ ಬರ್ತಿರ್ತಾವೆ. ನಾವೀಗ ಸಮಾಜವಾದಿ ತತ್ವಗಳು, ಗಾಂಧಿವಾದಿ ತತ್ವಗಳು, ಉದಾರವಾದಿ ತತ್ವಗಳು, ಅವುಗಳ ಬಗ್ಗೆನೂ ಚರ್ಚೆ ಮಾಡೋದು ಬೇಡ, ಅದಕ್ಕೆ ಪ್ರತ್ಯೇಕವಾಗಿ ನೋಡೋಣ ಅಂತ.
ಸಂವಿಧಾನದ ವಿಧಿ 44 ಏನು ಹೇಳ್ತದೆ ಅದು ಭಾರತದ ಭೂಪ್ರದೇಶದಾದ್ಯಂತ ನಾಗರಿಕರಿಗೆ ಏಕರೂಪದ ನಾಗರಿಕ ಸಂಹಿತೆಯನ್ನು ಪಡೆಯಲು ರಾಜ್ಯವು ಪ್ರಯತ್ನಿಸುತ್ತದೆ ಜಾರಿ ಮಾಡಲೇಬೇಕು ಅಂತ ಹೇಳಿಲ್ಲ ರಾಜ್ಯ ಪ್ರಯತ್ನಿಸುತ್ತದೆ ಅಂತ ಹೇಳಿದರು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೂಲಭೂತ ಹಕ್ಕುಗಳು ನ್ಯಾಯ ಸುರಕ್ಷಿತವಾದವುಗಳು ಜಸ್ಟಿಫೈಯಬಲ್ ಬಟ್ ಡಿಪಿಎಸ್ಪಿ ನಾನ್ ಜಸ್ಟಿಫೈಯಬಲ್ ನ್ಯಾಯ ಸುರಕ್ಷಿತವಾದದ್ದು ಅಲ್ಲ ಅಂದ್ರೆ ಇವುಗಳನ್ನು ಜಾರಿಗೆ ತರಲೇಬೇಕಂತಿಲ್ಲ ಸರ್ಕಾರ ಇಚ್ಛೆ ಇದ್ದರೆ ಜಾರಿಗೆ ತರಬಹುದು ಇಲ್ಲ ಅಂದ್ರೆ ಬಿಡಬಹುದು ಓಕೆ ಇದು 44ನೇ ವಿಧಿಯಡಿಯಲ್ಲಿ ಬರತಕ್ಕಂತ ಏನು ಯೂನಿಫಾರ್ಮ್ ಸಿವಿಲ್ ಕೋಡ್ ಅದೇ ಏಕರೂಪ ನಾಗರಿಕ ಸಂಹಿತೆ ಇದೊಂದು ಉದಾರವಾದಿ ತತ್ವ ಉದಾರವಾದಿ ತತ್ವ ಅಂತಂದಾಗ ಕೃಷಿ ಕಲ್ಯಾಣ ಆಗಬೇಕು ಗೋಹತ್ಯೆಯನ್ನು ನಿಷೇಧಿಸಬೇಕು ರಾಷ್ಟ್ರೀಯತೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಆಮೇಲೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ತರಬೇಕು ಅಂತ ಹೇಳಿ ಉಗ್ರ ರಾಷ್ಟ್ರೀಯವಾದವನ್ನು ಪ್ರತಿಪಾದಿಸತಕ್ಕಂತ ಒಂದು ಗುಂಪಿರುತ್ತದಲ್ಲ ಆ ಗುಂಪಿನವರು ಈ ಉದಾರವಾದಿ ತತ್ವಗಳನ್ನು ಪ್ರತಿಪಾದಿಸುತ್ತಾರೆ ಇರಲಿ ಅದೆಲ್ಲ ಇರಲಿ ಪಕ್ಕಕ್ಕೆ ಇರಲಿ ಅದರ ಬಗ್ಗೆ ನೋಡೋದು ಬೇಡ ಇದೊಂದು ಉದಾರವಾದಿ ತತ್ವ ಸಿಂಪಲ್ ಆಗಿ ಹೇಳಿಬಿಡ್ತೀನಿ ನಮ್ಮ ದೇಶದಲ್ಲಿ ವಾಸತಕ್ಕಂತ ಎಲ್ಲಾ ಪ್ರಜೆಗಳು ಆಸ್ತಿ ನೋಂದಣಿಯಲ್ಲಾಗಿರ್ಬೋದು ಆಸ್ತಿ ವಾರಸದಾರಿಕೆಯಲ್ಲಾಗಿರ್ಬೋದು ದತ್ತು ಪಡೆಯಲು ವಿವಾಹ ಕಾಯಿದೆ ವಿವಾಹ ವಿಚ್ಛೇದನ ಇವೆಲ್ಲಕ್ಕೆ ಸಂಬಂಧಪಟ್ಟಂತ ಒಂದೇ ತರಹದ ಕಾನೂನು ಇದ್ದರೆ ಅದನ್ನು ಏಕರೂಪ ನಾಗರಿಕ ಸಂಹಿತೆ ಅಂತ ಕರೆಯೋದು ಇಲ್ಲಿದೆ ಇವಾಗ ಏನೋ ಭಾರತದ ಭೂಪ್ರದೇಶದಾದ್ಯಂತ ನಾಗರಿಕರಿಗೆ ಏಕರೂಪದ ನಾಗರಿಕ ಸಂಹಿತೆಯನ್ನು ಪಡೆಯಲು ರಾಜ್ಯ ಪ್ರಯತ್ನಿಸುತ್ತದೆ ಅಂತ ಹೇಳಿ ಆರ್ಟಿಕಲ್ ನಂಬರ್ 44 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ರೀತಿಯಾಗಿ ಹೇಳುತ್ತೆ ಸರಿ ಇಲ್ಲಿದೆನು ಧರ್ಮ ಜಾತಿ ಜನಾಂಗ ಹಾಗೂ ಬುಡಕಟ್ಟುಗಳ ಹೊರತಾಗಿ ಧರ್ಮ ಜಾತಿ ಜನಾಂಗ ಬುಡಕಟ್ಟು ಹೊರತಾಗಿ ಎಲ್ಲಾ ಜನರಿಗೆ ಅನ್ವಯಿಸುವ ಒಂದೇ ವರ್ಗದ ಜಾತ್ಯಾತೀತ ಪೌರ ಕಾನೂನುಗಳು ಅಂದ್ರೆ ಯು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಸ್ಟ್ ಎನಿ ರಿಲಿಜಿಯನ್ ಎನಿ ರೇಸ್ ಯಾವುದೇ ಜಾತಿ ಧರ್ಮ ಯಾವುದೇ ಜನಾಂಗದ ಯಾವುದೇ ಟ್ರೈಬ್ಗಳ ಬೇರೆ ಬೇರೆ ಕಾನೂನು ಮಾಡದೆ ಒಂದೇ ತರಹದ ಜಾತ್ಯಾತೀತ ಪೌರ ಕಾನೂನುಗಳನ್ನು ಜಾರಿ ಮಾಡೋದು ಅದನ್ನು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರೀತೀವಿ ಹಾಗಾದರೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಬರ್ತಕ್ಕಂಥ ಕ್ಷೇತ್ರಗಳು ಯಾವಂತಂದಾಗ ಒಂದು ಆಸ್ತಿ ಸ್ವಾಧೀನಪಡಿಸಿಕೊಳ್ಳುವಿಕೆ ಆಮೇಲೆ ಮದುವೆ ವಿಚ್ಛೇದನ ಮತ್ತು ದತ್ತು ಸ್ವೀಕಾರ ಇವುಗಳಿಗೆ ಸಂಬಂಧಪಟ್ಟಂಥ ದೇಶದಾದ್ಯಂತ ಒಂದೇ ಕಾನೂನು ಇದ್ದರೆ ಅದನ್ನು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರೆದರು ಆದರೆ ಇದಕ್ಕೆ ವಿರೋಧ ಕೂಡ ಇದೆ ಯಾಕೆ ವಿರೋಧ ಇದೆ ಅಂತಂದಾಗ ಇಲ್ಲಿ ನೋಡ್ರಿ ಭಾರತದಲ್ಲಿ ಹಿಂದೂಗಳು ಸಿಖ್ಖರು ಜೈನರು ಮತ್ತು ಬೌದ್ಧರು ಹಿಂದೂ ಕೌಟುಂಬಿಕ ಕಾನೂನಿನ ವ್ಯಾಪ್ತಿಯಲ್ಲಿ ಬರುತ್ತಾರೆ ಇವು ನಾಲ್ಕು ರಿಲಿಜಿಯನ್ಸ್ ಯಾವುದು ಹಿಂದೂ ಸಿಖ್ ಜೈನಿಸಂ ಬುದ್ಧಿಸಂ ಇವರೆಲ್ಲರೂ ಹಿಂದೂ ಕೌಟುಂಬಿಕ ಕಾನೂನು ಅಡಿಯಲ್ಲಿ ಬಂದರೆ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ಪ್ರತ್ಯೇಕ ಕೌಟುಂಬಿಕ ಕಾನೂನನ್ನು ಹೊಂದಿದ್ದಾರೆ ಪ್ರತ್ಯೇಕ ಕೌಟುಂಬಿಕ ಕಾನೂನು ಹೊಂದಿದವರು ಯಾರು ಬೌದ್ಧ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ಅದಕ್ಕಾಗಿ ಈ ಒಂದು ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿ ತರೋದಕ್ಕೆ ಪದೇ ಪದೇ ವಿರೋಧ ಅದನ್ನು ತರೆದುಕೊಂಡಾಗ ಅದೊಂದು ವಿವಾದ ಗಾಳಿಯಾದ ಬಿಡ್ತದೆ ಅದಕ್ಕೆ ಕೆಲವು ಕಡೆ ಏನು ಹೇಳ್ತಿರ್ತಾರೆ ಈ ಏಕರೂಪ ನಾಗರಿಕ ಸಮಿತಿ ಜಾರಿಗೆ ಬರಬಾರ್ದು ಅವರ ಕಾನೂನುಗಳು ಅವರಿಗೆ ನಾವು ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ಆದರೆ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ಅನ್ನೋ ಕಾರಣಕ್ಕೆ ನೀವೇನಾದರೂ ಒಂದೇ ಧರ್ಮದ ಈ ಹಿಂದೂ ಧರ್ಮದ ಕಾನೂನುಗಳನ್ನ ನಮ್ಮ ಮೇಲೆ ಹೇರಿದ್ರಿ ಅಂತಂದರೆ ಸಂವಿಧಾನದ 25ನೇ ವಿಧಿಯಡಿಯಲ್ಲಿ ನಮಗೆ ಕೊಟ್ಟಿರತಕ್ಕಂಥ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀವು ಕಿತ್ಕೊಂಡಂಗೆ ಆಗ್ತದೆ ಅದಕ್ಕಾಗಿ ನಮ್ಮ ಧರ್ಮದ ಮೇಲೆ ಆ ಇನ್ನೊಂದು ಧರ್ಮದ ಕೌಟುಂಬಿಕ ಕಾನೂನುಗಳನ್ನು ಹೇರಬಾರ್ದು ಈಗ ಎಲ್ಲರ ಕಾಲಿನ ಸೈಜ್ ಬೇರೆ ಬೇರೆ ಇರ್ತದೆ ಎಲ್ರಿಗೂ ಒಂದೇ ಸೈಜಿನ ಶೂಸನ್ನು ಕೊಟ್ಟರೆ ಅದನ್ನು ಯಾವ ರೀತಿ ಧರಿಸೋದಕ್ಕಾಗೋದಿಲ್ಲೋ ನಮ್ಮದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರೋ ರಾಷ್ಟ್ರ ಅನ್ನೋ ಕಾರಣಕ್ಕಾಗಿ ಒಂದೇ ಧರ್ಮದ ಕಾನೂನನ್ನು ಎಲ್ಲರ ಮೇಲೆ ಹೇರಬಾರ್ದು ಅಂತ ಕೂಡ ಒಂದು ಇನ್ನೊಂದು ವರ್ಗ ಇಲ್ಲಿ ಹೋರಾಟವನ್ನು ಮಾಡಿದೆ ಅದಕ್ಕಾಗಿ ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ಯಾವಾಗಲೂ ವಿವಾದಿತವಾಗಿರ್ತಕ್ಕಂಥ ವಿಷಯ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನು ಉತ್ತರಾಖಂಡ್ ಮತ್ತು ಗುಜರಾತ್ ರಾಜ್ಯಗಳು ಜಾರಿ ತರೋದು ಹೊರಟದವು ಮತ್ತು ಈಗ ಒಂದು ಕ್ವಶನ್ ಬರ್ಬೋದು ಸರ್ ಗೋವಾದಲ್ಲಿ ಹೆಂಗಿದೆ ರೀ ಅಲ್ಲಿ ಹೆಂಗೆ ನಡೀತು ಇನ್ನುಳಿದ ಕಡೆ ಹೆಂಗೆ ನಡೀಲಿಲ್ಲ ಅಂತ ಕ್ವಶನ್ ಬಂದಾಗ ಗೋವಾದಲ್ಲಿ ಒಂದು ರೀತಿಯಾಗಿ ಹೇಳಬೇಕಂತಂದರೆ ಅಲ್ಲಿ ಈ ರೀತಿ ಸಂಸ್ಕೃತಿ ಅದೇನಿಲ್ಲ ಅಲ್ಲಿನ ಸಂಸ್ಕೃತಿನೇ ಬೇರೆ ಅಲ್ಲಿನ ಸಂಸ್ಕೃತಿ ನಾವಂತೂ ಗೋವಾಕ್ಕೆ ಹೋಗಿಲ್ಲಪ್ಪ ಅಲ್ಲಿನ ಸಂಸ್ಕೃತಿ ಗೋವಾಕ್ಕೆ ಹೋದರೆ ಗೊತ್ತಿರ್ತದೆ ಅಲ್ಲಿನ ಸಂಸ್ಕೃತಿ ಬೇರೆಯೋದ್ರಿಂದಾಗಿ ಅಲ್ಲಿನ ಆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿನ ಜನ ಹೊಂದ್ಕೊಂಡಿದ್ದಾರೆ ಬಟ್ ಇನ್ನುಳಿದ ಪ್ರದೇಶಗಳಿಗೆ ಅದೇ ಕಾನೂನನ್ನು ನಾವು ಜಾರಿ ತರ್ತೀವಿ ಅಂತಂದಾಗ ಇಲ್ಲಿ ವಿರೋಧ ಉಂಟಾಗ್ತದೆ ಹಂಗಂತೇಳಿ ನಾನು ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ವಿರೋಧದೇನೆ ಅಂತಲ್ಲ ಹಂಗಂತೇಳಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ತರಬೇಕಂತಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಸಂಸತ್ನಲ್ಲಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಕೂಡಿಸಿದ್ದೀವಿ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವರೆಲ್ಲ ಇದ್ದಾರೆ ನಾನು ಪಾಠ ಹೇಳೋನು ನೀವು ಪಾಠ ಕೇಳೋರು ನಾನು ಹೇಳಬೇಕು ನೀವು ಕೇಳಬೇಕು ಅದು ಏನಂತ ತಿಳ್ಕೊಳ್ಬೇಕು ಅಷ್ಟೇ ಇವಾಗ ಯಾಕಂದರೆ ನಾನು ಏನೋ ಒಂದು ಹೇಳಿದ ತಕ್ಷಣ ಅದನ್ನೇ ಇಟ್ಕೊಂಡು ವಿವಾದ ಮಾಡೋದಕ್ಕಂತನೇ ಒಂದಿಷ್ಟು ಮಂದಿ ರೆಡಿ ಆಗಿರ್ತಾರೆ ಸಮಾಜದ ಕೆಲಸ ಇರಲಾರದ ಮಂದಿ ಭಾಳ ಅವ್ರ ಕೆಲಸ ಏನು ಗೊತ್ತಂದ್ರಿ ಏನಾದರೂ ಒಂದು ಇಶ್ಯೂ ತೊಗೊಂಡು ವಿವಾದ ಕ್ರಿಯೇಟ್ ಮಾಡೋದು
ಅಂಥವ್ರು ಇರ್ತಾರೆ. ನಾನು ಕ್ಲಾಸ್ನಾಗ ಪದೇ ಪದೇ ಹೇಳ್ತಿರ್ತೇನೆ, ಏನಪ್ಪ ಅಂದರೆ ನೀನು ಎಷ್ಟೇ ಒಳ್ಳೆಯವನಿರೋ, ನಿನಗೆ ನಾಲ್ಕು ಜನ ದ್ವೇಷಿಸೋರು ಹೇಟರ್ಸ್ ಇರ್ತಾರೆ. ನೀನು ಎಷ್ಟೇ ಕೆಟ್ಟವನಿರೋ, ಆ ನೀನು ಕೆಟ್ಟವನಿದ್ದರೂ ಕೂಡ ನಿನಗೆ ನಾಲ್ಕು ಜನ ಫಾಲೋವರ್ಸ್ ಇರ್ತಾರೆ, ಅದೆಲ್ಲ ಕಾಮನ್. ಮತ್ತು ಇನ್ನೊಂದಿಷ್ಟು ಜನ ಹೆಂಗಂದ್ರೆ ನಮ್ಮ ಜೊತೆ ಇದ್ದಾಗ ನಮ್ಮನ್ನು ದೇವರು ಅಣ್ಣ ಅಂತ ಅನ್ನೋದು ಬಿಟ್ಟು ಹೋದಾಗ ಅಲ್ಲಿ ಹೋಗಿ ಅವನು ಹಂಗೆ ಹಿಂಗೆ ಅಂತ ಮಾತಾಡೋದು, ಅದು ಅವರ ವ್ಯಕ್ತಿತ್ವದ ವಿರೂಪ. ಯಾಕಂತಂದರೆ ನಮ್ಮ ಜೊತೆ ಇದ್ದಾಗ ನಮ್ಮ ಪರವಾಗಿ ಮಾತಾಡ್ತಾರೆ ಅಂದರೆ, ಇನ್ನೊಂದು ಕಡೆ ಹೋದಾಗ ನಮ್ಮ ವಿರೋಧ ಮಾತಾಡ್ತಾರೆ ಅಂತಂದರೆ ಅದರ ಅರ್ಥ ಏನು? ಅವರು ಯಾವುದೋ ಒಂದು ಸ್ವಂತ ಲಾಭಕ್ಕಾಗಿ ತಮ್ಮ ವೈಯಕ್ತಿಕ ಒಂದೇನು ಇದು ಐತಲ್ಲ, ವ್ಯಕ್ತಿತ್ವ ಇದನ್ನು ವ್ಯಕ್ತಿತ್ವವನ್ನು ಮಾರಿಕೊಂಡವರು ಅಂತಂಥವ್ರ ಬಗ್ಗೆ ತಲೆಗೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಎಸ್, ನಾವೀಗ ಹೆಚ್ಚು ಚರ್ಚೆ ಮಾಡೋದು ಬೇಡ, ಮತ್ತು ಹಾಗೆ ಒಂದೊಂದೇ ಭಾಳ ದೂರ ಹೊಂಟು ಬಿಡ್ತಾವ. ನೇರವಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆ ಓದ್ರಿ. ವಿಶ್ವ ಹಿಂದಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಇಲ್ಲಿ ಜನವರಿ 5 ಇದೆ, ಜನವರಿ 10 ಇದೆ, ಜೂನ್ 10 ಇದೆ, ಸೆಪ್ಟೆಂಬರ್ 14 ಇದೆ. ಇಲ್ಲಿ ಬಹಳ ಜನ ಸೆಪ್ಟೆಂಬರ್ 14 ಅಂತ ಹೇಳ್ತಿರ್ತಾರೆ. ಎಸ್, ಸೆಪ್ಟೆಂಬರ್ 14 ಇದು ರಾಷ್ಟ್ರೀಯ ಹಿಂದಿ ದಿನ. ಆದರೆ ವಿಶ್ವ ಹಿಂದಿ ದಿನವನ್ನು ಜನವರಿ 10 ತಾರೀಕಿನಂದು ಆಚರಿಸಲಾಗುತ್ತದೆ. ಎರಡದ ನೋಡಲಿ, ಈಗ ನಾವು ಎರಡದ್ರ ಬಗ್ಗೆ ಚರ್ಚೆ ಮಾಡೋಣ, ಅದರ ಹಿನ್ನೆಲೆ ಏನೋ ಮತ್ತು ಅದನ್ನ ಯಾಕೆ ಆಚಾರ ಮಾಡ್ತಾರೆ ಎರಡನ್ನು ನೋಡೋಣ. ಇಲ್ಲಿ ಕ್ವಶನ್ ಇರೋದೇನೋ, ವಿಶ್ವ ಹಿಂದಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಜನವರಿ 10 ಇವತ್ತಿನ ಕ್ಲಾಸ್ ಒಳಗೆ ನಾವು ಎರಡದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ ಅಂತ. ಎಸ್, ನೋಡ್ರಿ, ವಿಶ್ವ ಹಿಂದಿ ದಿನ, ವರ್ಲ್ಡ್ ಹಿಂದಿ ಡೇ, ಇದು ಜನವರಿ 10 ಆಚರಣೆ ಮಾಡ್ತಾರೆ. ಈ ವರ್ಷದ ಥೀಮ್ ಏನಿದೆ? ಹಿಂದಿಯನ್ನು ಸಾರ್ವಜನಿಕ ಅಭಿಪ್ರಾಯದ ಭಾಷೆಯನ್ನಾಗಿ ಮಾಡಬೇಕು, ಅದರ ಅರ್ಥ ಮತ್ತೊಬ್ಬರು ತಮ್ಮ ಮಾತೃಭಾಷೆಯನ್ನು ತೊರೆಯಬೇಕು ಎಂದಲ್ಲ. ಅಂದರೆ ಹಿಂದಿಯನ್ನು ಸಾರ್ವಜನಿಕರು ಬಳಸ್ತಕ್ಕಂಥ ಆಶಯದ ಭಾಷೆಯನ್ನಾಗಿ ಮಾಡಬೇಕು, ಹಂಗಂತೇಳಿ ಇನ್ನೊಬ್ಬರ ಮೇಲೆ ಹಿಂದಿಯನ್ನು ಹೇರಬಾರ್ದು ಅನ್ನೋದು ಈ ವರ್ಷದ ವಿಶ್ವ ಹಿಂದಿ ದಿನದ ಧ್ಯೇಯ ಥೀಮ್ ಆಗ್ಯದ. ನೋಡ್ರಿ, ಈ ವಿಶ್ವ ಹಿಂದಿ ದಿನವನ್ನು ಮೊದಲು ಆಚರಿಸಿದ್ದು 2006 ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದ ಟೈಮ್ನಾಗ. ವಿಶ್ವ ಹಿಂದಿ ದಿನವನ್ನು ಮೊದಲು ಆಚರಿಸಿದ್ದು 2006 ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಂಥ ಟೈಮ್ನಲ್ಲಿ. 1949 ಆಯಿತು ಸರ್, ವೆನ್, ಯಾವಾಗ ಅಂತ ಆಯಿತು, ವೈ, ಯಾಕೆ ಅಂತ ಗೊತ್ತಾಗಬೇಕು. ಹೂ, ಪ್ರಧಾನಮಂತ್ರಿಯಾಗಿದ್ದವರು ಅಂದಿನ ಮನಮೋಹನ್ ಸಿಂಗ್ ಅವರು ಆಚರಣೆ ಮಾಡಿದರು. ನೋಡ್ರಿ, ವೆನ್, ವೇರ್, ವೈ, ಹೂ, ಹೂಮ್, ಇಷ್ಟೆಲ್ಲ ಕ್ವಶನ್ಸ್ಗೆ ಆನ್ಸರ್ ಗೊತ್ತಾಗ್ಬಿಟ್ರೆ ನಾವು ಎಕ್ಸಾಮ್ನಿಗೆ ಏನೇ ಬಂದರೂ ಸಹಿತ ಬರಬಹುದು. ವೆನ್ ಅಂತ ಬಂದಾಗ 2006 ಜನವರಿ 10 ಇಂದ ಆಚರಣೆ ಮಾಡಕತ್ತರು. ಹೂ ಅಂತ ಬಂದಾಗ ಮನಮೋಹನ್ ಸಿಂಗ್. ಈಗ ನಮ್ಗೆ ಗೊತ್ತಾಗಬೇಕು, ವೈ ಜನವರಿ 10 ತಾರೀಕಿಗೆ ಯಾಕೆ ವಿಶ್ವ ಹಿಂದಿ ದಿನವನ್ನು ಆಚರಣೆ ಮಾಡ್ತಾರೆ ಅಂತಂದಾಗ, 1949 ಮೊದಲ ಬಾರಿಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ UNGA ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಹಿಂದಿಯಲ್ಲಿ ಮಾತನಾಡಲಾಗಿತ್ತು. ಅದರ ಸ್ಮರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತದೆ. 1949 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದಿ ಭಾಷೆಯಲ್ಲಿ ಮಾತನಾಡಲಾಗಿತ್ತು. ಆ ಕಾರಣಕ್ಕಾಗಿ ಈ ಜನವರಿ 10 ಏನು ಮಾಡಿದ್ರು, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಮಾತಲಾಗಿತ್ತು. ಆ ಕಾರಣಕ್ಕಾಗಿ ಜನವರಿ 10 ವಿಶ್ವ ಹಿಂದಿ ದಿನ ಅಂತ ಆಚರಣೆ ಮಾಡಿದ್ರು. ಸರಿ, ಹಾಗಾದರೆ ಸರ್ 2006 ನೋಡ್ರಿ, 1975 ಜನವರಿ 10 ನಾಗಪುರದಲ್ಲಿ ವಿಶ್ವ ಹಿಂದಿ ಸಮ್ಮೇಳನ ನಡೆಯಿತು. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, 1975 ಜನವರಿ 10 ನಾಗಪುರದಲ್ಲಿ, ಮಹಾರಾಷ್ಟ್ರ ನಾಗಪುರದಲ್ಲಿ ಪ್ರಥಮ ವಿಶ್ವ ಹಿಂದಿ ಸಮ್ಮೇಳನ ನಡೆಯಿತು. ಸುಮಾರು 30 122 ಜನ ಪ್ರತಿನಿಧಿಗಳು ಭಾಗವಹಿಸಿದ್ರು. ಇಂದಿರಾಗಾಂಧಿಯವರು ಅದನ್ನು ಉದ್ಘಾಟನೆ ಮಾಡಿದರು. ಇಂದಿರಾಗಾಂಧಿಯವರು ಪ್ರಧಾನಿಯಾಗಿದ್ದಂಥ ಟೈಮ್ನೊಳಗೆ 1975 ಜನವರಿ 10 ನಾಗಪುರದಲ್ಲಿ ಪ್ರಥಮ ವಿಶ್ವ ಹಿಂದಿ ಸಮ್ಮೇಳನ ನಡೀತು. ಪ್ರಥಮ ವಿಶ್ವ ಹಿಂದಿ ಸಮ್ಮೇಳನದಲ್ಲಿ 30 ಜನ ಪ್ರತಿನಿಧಿಗಳು ಭಾಗವಹಿಸಿದ್ರು. ಅಂದಿನ ಪ್ರಧಾನಿಯಾಗಿದ್ದಂಥ ಇಂದಿರಾಗಾಂಧಿಯವರು ಅದನ್ನು ಉದ್ಘಾಟನೆ ಮಾಡಿದರು. ಅಂದರೆ ಇಲ್ಲಿ ಜನವರಿ 10 ಏನಾಯ್ತಲ್ಲ, ಅದು ಪ್ರಥಮ ವಿಶ್ವ ಹಿಂದಿ ಸಮ್ಮೇಳನ. ನೋಡ್ರಿ, ಮೊದಲು ಇದನ್ನು ಆಚರಣೆ ಮಾಡಲು ಕಾರಣ ವಿಶ್ವಸಂಸ್ಥೆಯಲ್ಲಿ ಮಾತಾಡಿದ್ದು. ಆದರೆ 1975 ಜನವರಿ 10 ವಿಶ್ವ ಹಿಂದಿ ಸಮ್ಮೇಳನ ನಡೀತಲ್ಲ, ಈ ಎರಡು ಕಾರಣಗಳಿಗಾಗಿ ಏನು ಮಾಡಿದರು, 2006 ಜನವರಿ 10 ವಿಶ್ವ ಹಿಂದಿ ದಿನ ಅಂತ ಆಚರಣೆ ಮಾಡಿದರು. 12ನೆಯ ವಿಶ್ವ ಹಿಂದಿ ಸಮ್ಮೇಳನವು ಫಿಜಿ ದೇಶದಲ್ಲಿ ಆಯೋಜನೆಯಾಗಿದೆ. ಈಗ ನಡೀತಕ್ಕಂಥದ್ದು, ಮೊದಲು ನಡೆದು 1975, ಈಗ 12ನೇ ವಿಶ್ವ ಹಿಂದಿ ಸಮ್ಮೇಳನ ಫಿಜಿ ದೇಶದಲ್ಲಿ ಆಯೋಜನೆಯಾಗಿದೆ. ಆ ಫಿಜಿ ದೇಶದಲ್ಲಿ ನಡೀತಕ್ಕಂಥ ವಿಶ್ವ ಹಿಂದಿ ಸಮ್ಮೇಳನದ ಥೀಮ್ ಏನು ಅಂತಂದಾಗ, ಹಿಂದಿ
ಪಾರಂಪರಿಕ ಜ್ಞಾನದಿಂದ ಕೃತಕ ಬುದ್ಧಿಮತ್ತೆವರೆಗೆ ಪಾರಂಪರಿಕ ಜ್ಞಾನದಿಂದ ಹೆರಿಟೇಜ್ ನಾಲೆಜ್ನಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರೆಗೆ ಹಿಂದಿ ಅನ್ನೋದು ಏನಪ್ಪ ಈ ಫಿಜಿ ದೇಶದಲ್ಲಿ ನಡೆಯತಕ್ಕಂತ 12ನೇ ವಿಶ್ವ ಹಿಂದಿ ಸಮ್ಮೇಳನದ ದೇವಾಕ್ಯ ಆಗಿದೆ ಓಕೆ ಇಷ್ಟು ವಿಶ್ವ ಹಿಂದಿ ದಿನ ಸರ್ ಮುಗಿಲಿಲ್ಲ ಇನ್ನೂ ಇದೆ ಈಗ ನಾವು ನೋಡೋಣ ರಾಷ್ಟ್ರೀಯ ಹಿಂದಿ ದಿನದ ಬಗ್ಗೆ ನೋಡೋಣ ಓಕೆ ರಾಷ್ಟ್ರೀಯ ಹಿಂದಿ ದಿನ ಈ ರಾಷ್ಟ್ರೀಯ ಹಿಂದಿ ದಿನ ನಡೆದು ಸೆಪ್ಟೆಂಬರ್ 14 ಗೆ ಸೆಪ್ಟೆಂಬರ್ 14 ಗೆ 1949 ರಲ್ಲಿ ಸಂವಿಧಾನ ಸಭೆಯು ಹಿಂದಿಯನ್ನು ಅಧಿಕೃತ ಭಾಷೆಯನ್ನಾಗಿ ಅಂಗೀಕರಿಸಿದ ದಿನ ಅದು ಅಂದ್ರೆ 1949 ನಲ್ಲಿ ಸೆಪ್ಟೆಂಬರ್ 14 ಗೆ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಹಿಂದಿಯನ್ನು ಅಧಿಕೃತ ಭಾಷೆಯಾಗಿ ಅಂಗೀಕರಿಸಲಾಯಿತು ಅದು 1950 ನಲ್ಲಿ ಜನವರಿ 26 ಗೆ ಹಿಂದಿ ಅಧಿಕೃತ ಭಾಷೆಯಾಗಿ ಕಾನೂನುಬದ್ಧಗೊಳಿಸಲಾಯಿತು ಅಂದ್ರೆ ಸಂವಿಧಾನ ಜಾರಿಯಾಗುವುದರೊಂದಿಗೆ ಅದು ಹಿಂದಿ ಅಧಿಕೃತ ಭಾಷೆ ಕಾನೂನುಬದ್ಧಗೊಳಿಸಲಾಯಿತು ಇದೇನು 1949 ನಲ್ಲಿ ಸೆಪ್ಟೆಂಬರ್ 14 ಗೆ ಸಂವಿಧಾನ ಸಭೆಯಲ್ಲಿ ಹಿಂದಿಯನ್ನು ಅಧಿಕೃತ ಭಾಷೆಯಾಗಿ ಅಂಗೀಕರಿಸಲಾಯಿತು ಇದರ ಸವಿ ನೆನಪಿಗಾಗಿ 1953 ನಿಂದ ಜವಾಹರಲಾಲ್ ನೆಹರು ಇದನ್ನು ರಾಷ್ಟ್ರೀಯ ಹಿಂದಿ ದಿನ ಅಂತ ಹೇಳಿ ಆಚರಣೆ ಮಾಡಬೇಕಂತ ಘೋಷಣೆ ಮಾಡಿದ್ರು 1953 ರಿಂದ ಇದನ್ನು ರಾಷ್ಟ್ರೀಯ ಹಿಂದಿ ದಿನ ಅಂತ ಆಚರಣೆ ಮಾಡಲಾಯಿತು ಇಲ್ಲಿದೆ ನೋಡಿ ಜವಾಹರಲಾಲ್ ನೆಹರು ಅವರು ಸೆಪ್ಟೆಂಬರ್ 14 ಅನ್ನು ಹಿಂದಿ ದಿವಸ್ ಎಂದು ಆಚರಿಸಲು ನಿರ್ಧರಿಸಿದರು ಯಾವಾಗಿಂದ 1953 ಸರಿ ಇಲ್ಲಿ ನೋಡಿ ವಿಶ್ವ ಹಿಂದಿ ದಿನ ಆಯಿತು ರಾಷ್ಟ್ರೀಯ ಹಿಂದಿ ದಿನ ಆಯಿತು ಈಗ ಇದು ಅಪೂರ್ಣ ಆಗ್ತದೆ ಹಿಂದಿ ಭಾಷೆಗೆ ಸಂಬಂಧಪಟ್ಟಂಥದ್ದು ಒಂದಿಷ್ಟನ್ನು ತಿಳಿದುಕೊಳ್ಳದೆ ಹೋದರೆ ನಾವೀಗ ನೋಡೋಣ ಹಿಂದಿ ಭಾಷೆಗೆ ಸಂಬಂಧಪಟ್ಟಂಥ ವಿಷಯಗಳು ಹಿಂದಿ ಭಾಷೆ ಜಗತ್ತಿನಲ್ಲಿ ಮೂರನೇ ಅತಿ ದೊಡ್ಡ ಭಾಷೆ ಜಗತ್ತಿನಾಗ ಮೂರನೇ ಅತಿ ದೊಡ್ಡ ಭಾಷೆ ಹಾಗಾದರೆ ಮೊದಲನೇ ಸ್ಥಾನ ಯಾವುದು ಚೀನೀಸ್ ಮ್ಯಾಂಡ್ರಿನ್ ಎರಡನೇದು ಇಂಗ್ಲೀಷ್ ಇಲ್ಲಿವರೆಗೆ ಮೂರನೇ ಸ್ಥಾನದಲ್ಲಿ ಸ್ಪ್ಯಾನಿಷ್ ಇತ್ತು ಪ್ರೆಸೆಂಟ್ ಈಗ ಮೂರನೇ ಸ್ಥಾನದಲ್ಲಿರುವ ಭಾಷೆ ಹಿಂದಿ ಅದನ್ನು ಬಿಟ್ಟರೆ ಈ ಪಟ್ಟಿಯಲ್ಲಿ ಟಾಪ್ 10 ನಲ್ಲಿ ಇರತಕ್ಕಂಥ ನಮ್ಮ ದೇಶದ ಇನ್ನೊಂದು ಭಾಷೆ ಬೆಂಗಾಲಿ ಇದು 5ನೇ ಸ್ಥಾನದಲ್ಲಿದೆ ಬೆಂಗಾಲಿ 5ನೇ ಸ್ಥಾನ ಮೊದಲ ಸ್ಥಾನದಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಚೀನೀಸ್ ಮ್ಯಾಂಡ್ರಿನ್ ಎರಡನೇ ಸ್ಥಾನದಲ್ಲಿ ಇಂಗ್ಲೀಷ್ ಇದೆ ಮೂರನೇ ಸ್ಥಾನದಲ್ಲಿ ಹಿಂದಿ ಇದೆ ಫೋರ್ತ್ ಒನ್ ಸ್ಪ್ಯಾನಿಷ್ ಆಮೇಲೆ ಫಿಫ್ತ್ ಒನ್ ಬೆಂಗಾಲಿ ನೆಕ್ಸ್ಟ್ ಪರ್ಷಿಯನ್ ಭಾಷೆಯ ಹಿಂದ್ ಎಂಬ ಪದದಿಂದ ಈ ಹಿಂದಿ ಎಂಬ ಪದ ಬಂದಿದೆ ಹಿಂದ್ ಎಂದರೆ ಸಿಂಧೂ ನದಿಯ ಈಚೆಗಿನ ಭೂಮಿ ಅಂತ ಅರ್ಥ ಸಿಂಧೂ ನದಿಯ ಈಚೆಗಿನ ಭೂಮಿಯನ್ನು ಹಿಂದ್ ಅಂತ ಕರೆದರು ಈ ಒಂದು ಏನು ಹಿಂದಿ ಭಾಷೆ ಇದೆ ನಾವು ಅನ್ಕೋಬೋದು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಮಾತಾಡ್ತಾರೆ ಅಂತಂದಾಗ ನಮ್ಮ ದೇಶದಲ್ಲಿ ಹಿಂದಿಯನ್ನು ಮಾತನಾಡುವವರ ಸಂಖ್ಯೆ ಸುಮಾರು 53 ಕೋಟಿ ಇದೆ ಆದರೆ ಜಗತ್ತಿನ ಬೇರೆ ಬೇರೆ ದೇಶಗಳು ಸಹಿತ ಹಿಂದಿ ಭಾಷೆಯನ್ನು ಮಾತಾಡ್ತಾರೆ ನೇಪಾಳ್ ಫಿಜಿ ಆಗಿದೆ ಅದು ಫಿಜಿ ಸುರಿನಾಮ್ ಗಯಾನ ಮಾರಿಸಸ್ ದೇಶಗಳಲ್ಲಿ ಹಿಂದಿ ಮಾತನಾಡುತ್ತಾರೆ ಇನ್ನು ಇದೊಂದು ಇಂಡೋ ಆರ್ಯನ್ ಈಗ ನಮ್ಮ ಹೆಂಗೆ ದ್ರಾವಿಡ ಭಾಷೆಗಳು ಅಂತ ಹೇಳ್ತೀವಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಅಂತೇಳಿ ದ್ರಾವಿಡ ಭಾಷೆಗಳು ಹಾಗೆ ಇದೊಂದು ಇಂಡೋ ಆರ್ಯನ್ ಭಾಷೆ ದೇವನಾಗರಿ ಲಿಪಿಯಲ್ಲಿ ಗೊತ್ತಿರಲಿ ಹಿಂದಿ ಭಾಷೆಗೆ ಸ್ವಂತ ಲಿಪಿ ಇಲ್ಲ ಹಿಂದಿ ಭಾಷೆಗೆ ಸ್ವಂತ ಲಿಪಿ ಇಲ್ಲ ದೇವನಾಗರಿ ಲಿಪಿಯಲ್ಲಿ ಬರೀತಾರೆ 11ನೇ ಶತಮಾನದಲ್ಲಿ ಈ ಲಿಪಿ ಬೆಳವಣಿಗೆ ಹೊಂದಿತು ಗುಜರಾತಿನ ದೇವನಗರ ಎಂಬಲ್ಲಿ ಬೆಳಕಿಗೆ ಬಂತನ್ನೋ ಕಾರಣಕ್ಕಾಗಿ ಈ ಲಿಪಿಯನ್ನು ದೇವನಾಗರಿ ಲಿಪಿ ಅಂತ ಕರೀತಾರ ಅಂತ ಆಗಲೇ ಒಂದು ಹಿಂದಿನ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡುವಾಗ ನಾನು ನಿಮಗೆ ಹೇಳಿದ್ದೆ ಓಕೆ ಇನ್ನೊಂದಿಷ್ಟು ಅಂಶ ಎಷ್ಟಕ್ಕೆ ಮುಗಿಲಿಲ್ಲ ಬಹಳಷ್ಟು ಚರ್ಚೆ ಮಾಡಬೇಕಾಗ್ತದೆ ಈಗ ನೋಡಿರಿ ಸಂವಿಧಾನದ 8ನೇ ಅನುಸೂಚಿಯಲ್ಲಿ 8th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ 22 ಭಾಷೆಗಳು ಏನಿದಾವೋ ಆ 22 ಭಾಷೆಗಳಿದು ಒಂದು ಆದರೆ ನಮ್ಮ ಸಂವಿಧಾನದಲ್ಲಿ ಹಿಂದಿಗೆ ಇರತಕ್ಕಂಥ ಸ್ಥಾನಮಾನಗಳ ಬಗ್ಗೆ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡ್ಬೇಕು ಎಲ್ಲೆಲ್ಲಿ ಸ್ಥಾನಮಾನದ ಇನ್ನೂ ಭಾಳ ಹೇಳ್ಬೇಕು ಸರ್ ಆದರೆ ಎಷ್ಟೋ ಒಂದು ಇತಿಮಿತಿಯೊಳಗೆ ಒಂದು 1 ಅವರ್ನಲ್ಲಿ ಎಷ್ಟು ಕವರ್ ಆಗಬೇಕೋ ಅಷ್ಟನ್ನು ಕವರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಸಂವಿಧಾನದ ವಿಧಿ 343(1) ಇದೇನು ಹೇಳ್ತದೆ ಹಿಂದಿ ಮತ್ತು ಇಂಗ್ಲೀಷ್ ಅಧಿಕೃತ ಆಡಳಿತ ಭಾಷೆಗಳು ಇದು ರಾಷ್ಟ್ರೀಯ ಭಾಷೆ ಅಲ್ಲ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ರಾಷ್ಟ್ರೀಯ ಪ್ರಾಣಿ ರಾಷ್ಟ್ರೀಯ ಪಕ್ಷಿ ರಾಷ್ಟ್ರೀಯ ಗಿಡ ಇಲ್ಲ ಇದ್ದಂಗೆ ಇದಲ್ಲ ಸರ್ ಇದೊಂದು ಅಧಿಕೃತ ಭಾಷೆ ಅಷ್ಟೇ ಯಾವುದು ಆರ್ಟಿಕಲ್ ನಂಬರ್ 341(1) 343 ಒಳಗೆ 1ನೇ ಉಪವಿಧಿ ಹಿಂದಿ ಮತ್ತು ಇಂಗ್ಲೀಷ್ ಅಧಿಕೃತ ಭಾಷೆ ಅಂತ ಹೇಳಿದೆ ಸಂವಿಧಾನದ ವಿಧಿ 348 ಅದರಲ್ಲಿ 2 ಇಂಪಾರ್ಟೆಂಟ್ ನೋಡ್ರಿ ಇಂಥವುಗಳನ್ನ ಎಕ್ಸಾಮ್ನ ಕೇಳ್ತಾರೆ ಸಂವಿಧಾನದ ವಿಧಿ 348
ರಾಜ್ಯದ ರಾಜ್ಯಪಾಲರು ರಾಷ್ಟ್ರಪತಿಗಳ ಒಪ್ಪಿಗೆಯೊಂದಿಗೆ ಹೈಕೋರ್ಟಿನ ವಿಚಾರಣೆಯಲ್ಲಿ ರಾಜ್ಯದ ಯಾವುದೇ ಅಧಿಕೃತ ಉದ್ದೇಶಕ್ಕಾಗಿ ಹಿಂದಿ ಭಾಷೆ ಅಥವಾ ಇತರ ಭಾಷೆ ಬಳಕೆಯನ್ನು ಅಧಿಕೃತಗೊಳಿಸಬಹುದು ಪ್ರೆಸೆಂಟ್ ನಮ್ಮ ಕೋರ್ಟ್ಗಳಲ್ಲಿ ನಮ್ಮ ಕರ್ನಾಟಕ ಆಗಿರಬಹುದು ಬೇರೆ ಕಡೆ ಆಗಿರಬಹುದು ಕೋರ್ಟ್ ಕಲಾಪಗಳು ನಡೆಯೋದು ಅಲ್ಲಿ ಜಡ್ಜಸ್ ತೀರ್ಪನ್ನ ಕೊಡೋದು ನ್ಯಾಯವಾದಿಗಳು ವಾದ ಮಾಡೋದು ಇಂಗ್ಲಿಷ್ ನಲ್ಲಿ ಅಂತ ದುರಂತ ಇದೆ ಅಂತಂದ್ರೆ ಇವತ್ತು ನಮ್ಮಲ್ಲಿ ಕನ್ನಡದಲ್ಲಿ ವಾದ ಮಾಡಿದ ವಕೀಲರಿಗೆ ಹುಡುಕಾಡಿ ಹುಡುಕಾಡಿ ಪ್ರಶಸ್ತಿ ಕೊಡಬೇಕಾಗಿದೆ ಆದರೆ ಆ ಕನ್ನಡದಲ್ಲಿ ವಾದ ಮಾಡತಕ್ಕಂತ ವಕೀಲರನ್ನ ಪ್ರಶಂಸನೆ ಮಾಡಬೇಕಿರೋದು ನಮ್ಮ ಕೆಲಸ ಯಾಕಂದ್ರೆ ಕನ್ನಡ ನಾಡಲ್ಲಿ ಇದ್ದುಕೊಂಡು ಕನ್ನಡದಲ್ಲಿ ಅವರು ವಾದ ಮಾಡಿದ್ರೆ ಅದೊಂದರ ಕನ್ನಡ ಭಾಷೆಗೆ ಪ್ರೋತ್ಸಾಹ ಕೊಟ್ಟ ಹಾಗೆ ಇರ್ಲಿ ಆದರೆ 348 ಒಳಗೆ 2 ಏನು ಹೇಳ್ತದೆ ರಾಜ್ಯಪಾಲರು ರಾಷ್ಟ್ರಪತಿಯವರ ಒಪ್ಪಿಗೆಯನ್ನ ಪಡೆದುಕೊಂಡು ಏನು ಮಾಡಬಹುದು ಒಂದು ಹೈಕೋರ್ಟ್ ನಲ್ಲಿ ಆಗಿರಬಹುದು ಅಥವಾ ಬೇರೆ ಯಾವುದೋ ಉದ್ದೇಶಕ್ಕಾಗಿ ಹಿಂದಿಯನ್ನ ಅಥವಾ ಬೇರೆ ಭಾಷೆಯನ್ನ ಬಳಸಬಹುದಾಗಿದೆ ಅಂತ ಹೇಳಿ 348 ಹೇಳ್ತದೆ ಸಂವಿಧಾನದ ವಿಧಿ 351 ಇದು ನೋಡಿ 351 ಸಂವಿಧಾನದ 351 ಹಿಂದಿ ಭಾಷೆ ಅಭಿವೃದ್ಧಿಗೆ ಪ್ರೋತ್ಸಾಹಿಸುವುದು ಕೇಂದ್ರದ ಕರ್ತವ್ಯ 17ನೇ ಭಾಗದಲ್ಲಿ ಏನು ಹೇಳ್ತದೆ ಸಂವಿಧಾನದ ವಿಧಿ 351 ಹಿಂದಿ ಭಾಷೆ ಅಭಿವೃದ್ಧಿಗೆ ಪ್ರೋತ್ಸಾಹಿಸುವುದು ಕೇಂದ್ರದ ಕರ್ತವ್ಯ ಅದಕ್ಕೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದ ಟೈಮ್ ನ್ಯಾಗ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಂತ ಹೇಳಿ ಸ್ಥಾಪನೆ ಆಗ್ತದೆ ಯಾರಾದರೂ ಧಾರವಾಡದಲ್ಲಿ ಇದ್ದ್ರಿ ಅಂತಂದ್ರೆ ನೀವು ಧಾರವಾಡದ ಡಿಸಿ ಕಚೇರಿಗಳಿಗೆ ಹೋದ್ರೆ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಂತ ಕಾಲೇಜುಗಳಿವೆ ಒಂದು ಸಂಸ್ಥೆ ಅದು ಆ ಸಂಸ್ಥೆ ವತಿಯಿಂದ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ದಾರೆ ನೆಕ್ಸ್ಟ್ 2011 ರ ಜನಗಣತಿಯ ಪ್ರಕಾರ ಭಾರತದಲ್ಲಿ 1369 ಮಾತೃಭಾಷೆಗಳಿವೆ ನಾನು ಯಾಕೆ ಇದನ್ನು ತಗೊಂಡೆ ಅಂತಂದಾಗ ಇತಿಚೆಗೆ ಕಡ್ಡಾಯವಾಗಿ ಹಿಂದಿ ಬಳಸಬೇಕು ಅಂತ ರೂಲ್ಸ್ ಮಾಡ್ತಿರ್ತಾರಲ್ಲ ಒಂದು ವೇಳೆ ಕಡ್ಡಾಯವಾಗಿ ಹಿಂದಿಯನ್ನು ಬಳಸಬೇಕು ಅಂತ ನೀವು ಏನಾದರೂ ರೂಲ್ಸ್ ಮಾಡೋದಾದರೆ ಮತ್ತೆ ಈ 1369 ಭಾಷೆಗಳು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬೇಕು 1169 ಭಾಷೆಗಳು ಅವರಿಗೆ ತಮ್ಮ ಮಾತೃಭಾಷೆ ಇಂಪಾರ್ಟೆಂಟ್ ಅಲ್ವಾ ಹಿಂದಿ ಹೇಗೆ ಕೆಲವು ಜನರಿಗೆ ಮಾತೃಭಾಷೆನೋ ಹಾಗೆ ಇನ್ನುಳಿದಂಥ 1369 ಅವರು ಮಾತೃಭಾಷೆಗಳು ಅವರು ನಾಳೆ ಒತ್ತಾಯ ಮಾಡ್ಬೋದು ಅದಕ್ಕಾಗಿ ಹಿಂದಿಯನ್ನು ಹೇರಬಾರ್ದು ಒಂದು ಕಡೆಗೆ ಪೂರ್ಣ ಚಂದ್ರ ತೇಜಸ್ವಿ ಹೇಳ್ತಾರೆ ಇಂಗ್ಲಿಷ್ ಮರದ ದೊಣ್ಣೆಯಾದರೆ ಹಿಂದಿ ಕಬ್ಬಿಣದ ಸಲಾಕೆ ಅಂತ ಹೇಳ್ತಾರೆ ಅವರು ಇಂಗ್ಲಿಷ್ ಮರದ ದೊಣ್ಣೆಯಾದರೆ ಹಿಂದಿ ಕಬ್ಬಿಣದ ಸಲಾಕೆ ಮರದ ದೊಣ್ಣೆಯಿಂದ ಹೊಡೆದಾಗ ಎಷ್ಟು ನೋವಾಗ್ತದೋ ಕಬ್ಬಿಣದ ಸಲಾಕೆಯಿಂದ ಹೊಡೆದಾಗ ಅದಕ್ಕಿಂತ ಜಾಸ್ತಿ ನೋವಾಗ್ತದೆ ಅದಕ್ಕೆ ಹಿಂದಿ ಹೇರಿಕೆ ನಮ್ಮ ಮೇಲೆ ಬೇಡ ನಾವು ಕಲಿಬಾರ್ದು ಅಂತಲ್ಲ ರಜನ್ ಡಾಕ್ಟರ್ ರಾಜಕುಮಾರ್ ಹೇಳಿದ್ರು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಅಂತೇಳಿ ಅವ್ರು ಹೇಳೋದ್ರು ಆದರೆ ತೇಜಸ್ವಿ ಅವರು ಹೇಳಿದ್ದೇನು ನಾವು ಕಲಿಬೇಕಂದ್ರೆ ಕಲಿತೀವಿ ಒತ್ತಾಯಪೂರ್ವಕವಾಗಿ ನಮ್ಮ ಮೇಲೆ ಹಿಂದಿ ಭಾಷೆಯನ್ನು ಹೇರಕೂಡುದು ಅಂತೇಳಿ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ ಅವ್ರು ಮುಂದುವರೆದು ಒಂದು ಸಾರಿ ಯಾರೊಬ್ಬ ಕನ್ನಡ ವಿರೋಧಿಗೆ ಮಸಿ ಬೆಳೆದಿದ್ರಂತೆ ಮಸಿ ಬೆಳೆದಾಗ ಪತ್ರಕರ್ತರು ಬಂದು ಪೂರ್ಣಚಂದ್ರ ತೇಜಸ್ವಿಯವರು ಕೇಳ್ತಾರೆ ಅಲ್ರಿ ಅವನ ಮುಖಕ್ಕೆ ಮಸಿ ಬೆಳೆದಿರಿ ಎಲ್ಲ ಹೋರಾಟ ಕನ್ನಡ ಹೋರಾಟಗಾರರು ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೇಳಿದಾಗ ಕನ್ನಡ ವಿರೋಧಿಗಳಿಗೆ ಮಸಿ ಬೆಳಿಲಾರ್ದೇನು ಪೇರನ್ ಲವಲಿ ಕೊಡಲೇನೋ ಅಂತ ಕೇಳಿದ್ರಂತೆ ತೇಜಸ್ವಿಯವರು ಇಂಥ ಕನ್ನಡದ ಹೋರಾಟಗಾರರು ನಮ್ಮಲ್ಲಿ ಆಗೋಗಿದ್ದಾರೆ ಅವರೆಲ್ಲ ಇದ್ರು ಅನ್ನೋ ಕಾರಣಕ್ಕಾಗಿ ಇವತ್ತು ಕನ್ನಡ ಭಾಷೆ ಉಳ್ಕೊಂಡಿದೆ 7 ಕೋಟಿ ಜನಸಂಖ್ಯೆ ಇರತಕ್ಕಂಥ ಕರ್ನಾಟಕದಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ 1.25 ಕೋಟಿ ಅಂತಂದಾಗ ಇದು ಬಹಳ ಕೆಟ್ಟ ಅನಿಸ್ತದೆ ಕೆಲವು ಟೈಮ್ನಾಗ ಇರಲಿ ಈಗ ನಾವು ಇನ್ನೂ ಒಂದಿಷ್ಟು ಅಂಶಗಳನ್ನು ನೋಡೋಣಂತ ಏನು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಗಳು ಯಾವು ಅತಿ ಹೆಚ್ಚು ಮಾತನಾಡುವ ಭಾಷೆಗಳು ಯಾವು ಅಂತಂದಾಗ ಹಿಂದಿ 528 ಮಿಲಿಯನ್ ಅಂದರೆ 5.28 ಕೋಟಿ ನೆಕ್ಸ್ಟ್ ಸೆಕೆಂಡ್ ಒನ್ ಬೆಂಗಾಲಿ ಸುಮಾರು 9.25 ಕೋಟಿ ಅಂದರೆ ಇದು 52 ಕೋಟಿ 5 ಕೋಟಿ ಅಲ್ಲ ಇದು 52 ಕೋಟಿ ಇದು 9 ಕೋಟಿ ಸ್ತಿಲ್ರಿ ಆಮೇಲೆ ಮರಾಠಿ 83 ಮಿಲಿಯನ್ ತೆಲುಗು 81 ಮಿಲಿಯನ್ ತಮಿಳು 69 ಗುಜರಾತಿ 55 ಉರ್ದು 66 ಕನ್ನಡ 43 ಮಲಯಾಳಂ 38 ಒಡಿಯಾ 37 ಇದು ಗೊತ್ತಿರಲಿ ಅಂದರೆ ನಮ್ಮ ದೇಶದಾಗ ಅತಿ ಹೆಚ್ಚು ಜನರು ಮಾತನಾಡೋ ಭಾಷೆ ಹಿಂದಿ ಸೆಕೆಂಡ್ ಒನ್ ಬೆಂಗಾಲಿ ಥರ್ಡ್ ಒನ್ ಮರಾಠಿ ಫೋರ್ತ್ ಒನ್ ತೆಲುಗು ಆಮೇಲೆ ತಮಿಳು ಅದಾದ ನಂತರ ಇದು ಯಾವುದಪ್ಪ ಉರ್ದು ನೆಕ್ಸ್ಟ್ ಗುಜರಾತಿ ನೆಕ್ಸ್ಟ್ ಕನ್ನಡ ಅಂತೇಳಿ ಗೊತ್ತಿರಲಿ ಕರ್ನಾಟಕದಲ್ಲಿ ಸರಿಸುಮಾರು 4.25 ಕೋಟಿ ಜನ ಕನ್ನಡ ಭಾಷೆಯನ್ನು ಮಾತಾಡ್ತಿದ್ದಾರೆ ಇನ್ನೊಂದು ವಿಷಯ ಹಾಗೆ ಗೊತ್ತಿರಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾತನಾಡಲ್ಪಡೋ ಭಾಷೆ ಕನ್ನಡ ಯಾರಾದರೂ ಗೆಸ್ ಮಾಡಿ ನೋಡೋಣ ಕನ್ನಡವನ್ನು ಬಿಟ್ಟರೆ ಅತಿ ಹೆಚ್ಚು ಮಾತನಾಡ್ತಕ್ಕಂಥ ಭಾಷೆ ಯಾವುದು ಅಂತ ಬಂದಾಗ ಉರ್ದು ಆಗಿದೆ ಉರ್ದು ಭಾಷೆ ಕರ್ನಾಟಕದಲ್ಲಿ ಕನ್ನಡವನ್ನು ಬಿಟ್ಟರೆ ಅತಿ ಹೆಚ್ಚು ಜನ ಮಾತಾಡುವ ಭಾಷೆ ಯಾವುದು ಉರ್ದು ಇದೇನು ಉರ್ದು ಅಂತ ಭಾಷೆ ಇದೆ ಉರ್ದು ಭಾಷೆ ಇದನ್ನು ದಕ್ಕಿನಿ ಹಿಂದಿ ಅಂತ ಕರೀತಾರೆ ಇದೇ ಕರೆದ್ರು ದಕ್ಕಿನಿ ಹಿಂದಿ ಅಂತ ಕರೆದ್ರು ದಕ್ಕಿನಿ ಹಿಂದಿ ದಕ್ಕನ್ ಪ್ರದೇಶದಲ್ಲಿ ಮೊದಲು ಬಳಕೆಯಾದ್ದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಈ ಉರ್ದು ಭಾಷೆ ಜಗತ್ತಿನಲ್ಲಿ ಮೊದಲು ಬಳಕೆಯಾದದ್ದು ನಮ್ಮ ವಿಜಯಪುರದಲ್ಲಿ ವಿಜಯಪುರದ ಆದಿಲ್ ಶಾಹಿಗಳು ಪರ್ಷಿಯನ್ ಭಾಷೆಯನ್ನು ಬಿಟ್ಟು ಹಾಕಿ ಅಲ್ಲೊಬ್ಬ 1ನೇ ಇಬ್ರಾಹಿಂ ಆದಿಲ್ ಶಾ ಅಂತ ಬರ್ತಾನೆ ಆ 1ನೇ ಇಬ್ರಾಹಿಂ ಆದಿಲ್ ಶಾ
ಪರ್ಷಿಯನ್ ಭಾಷೆಯನ್ನು ತೆಗೆದುಹಾಕಿ ಆತ ಕನ್ನಡ ಮತ್ತು ಉರ್ದು ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಬಳಸಿಕೊಂಡ. ಅದಕ್ಕೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಕನ್ನಡ, ಆದರೆ ಸೆಕೆಂಡ್ ಎರಡನೇ ಸ್ಥಾನದಲ್ಲಿರುವಂಥದ್ದು ಉರ್ದು. ದೇಶದಲ್ಲಿ ನೋಡಿದಾಗ ಉರ್ದು ಮಾತಾಡುವ ಸಂಖ್ಯೆ ಜಾಸ್ತಿ ಇದೆ. ಓಕೆ, ಎಸ್, ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ನೊಂದಿಷ್ಟು ಪ್ರಶ್ನೆಗಳದಾವ. ಓಜೋನ್ ಸವಕಳಿ ವೈಜ್ಞಾನಿಕ ಮೌಲ್ಯಮಾಪನ ವರದಿ 2022, ಓಜೋನ್ ಡಿಪ್ಲೀಷನ್ ಸಂಬಂಧಪಟ್ಟಂತ ಒಂದು ಸೈಂಟಿಫಿಕ್ ಇವ್ಯಾಲ್ಯೂಯೇಷನ್ ಮಾಡಿರತಕ್ಕಂಥ ಒಂದು ರಿಪೋರ್ಟ್ ಬಂದಿದೆ. ಇತ್ತೀಚೆಗೆ ವಿಶ್ವಸಂಸ್ಥೆಯ ವಿಜ್ಞಾನಿಗಳ ತಂಡ ಒಂದು ಈ ವರದಿಯನ್ನು ಸಿದ್ಧಪಡಿಸಿದೆ. ಈ ವರದಿಯ ಏನು ವರದಿ ಅದ, ಈ ವರದಿಯ ಹಿನ್ನೆಲೆ ಏನು ಅಂತೆಲ್ಲ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ವರದಿ ಐತಲ್ಲ ಓಜೋನ್ ಸವಕಳಿಗೆ ಸಂಬಂಧಪಟ್ಟದ್ದು, ಇದು ಏನು ಹೇಳ್ತದೆ, ಓಜೋನ್ ಹೋಲ್ ಇತ್ತು ಆರ್ಕ್ಟಿಕ್ ಮೇಲೆ, ಅಂಟಾರ್ಟಿಕ್ ಮೇಲೆ, ಆ ಓಜೋನ್ ಹೋಲ್ ಕಡಿಮೆ ಆಗ್ತಾ ಇದೆ. ನಿರಂತರವಾಗಿ ಸಮಾವೇಶಗಳನ್ನು ಸಮ್ಮೇಳನಗಳನ್ನು ಕೈಗೊಂಡು ಕ್ಲೋರೋ ಫ್ಲೋರೋ ಕ್ರೋ ಏನು ಬರ್ತಾವಲ್ಲ ಈಗ ಕಾರ್ಬನ್ಗಳು, ಅವುಗಳ ಬಳಕೆಯನ್ನು ಸಿ ಎಫ್ ಸಿಗಳ ಬಳಕೆಯನ್ನು ಕಡಿಮೆ ಮಾಡಿದ್ದಕ್ಕಾಗಿ ಓಜೋನ್ ಹೋಲ್ ಇತ್ತು ಅದು ಮುಚ್ಚಿಕೊಳ್ತಾ ಇದೆ, ಅದು ಸರಿ ಆಗ್ತಾ ಇದೆ, ಅದು ಪೂರ್ಣಗೊಳ್ತಾ ಇದೆ. ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಯಾವ ವರ್ಷಕ್ಕೆ ಅದು ಪೂರ್ಣಗೊಳ್ಳಲಿದೆ ಅಂತ ಕ್ವಶನ್ ಕೇಳಿದರೆ 2066ಗೆ, 2066ಗೆ ಅಂತಂದರೆ ಓಜೋನ್ ಮೊದಲು ಹೆಂಗಿತ್ತೋ 1982ಕ್ಕಿಂತ ಮುಂಚೆ ಆ ಹಂತಕ್ಕೆ ಬರ್ತದೆ. ಓಜೋನ್ ಡಿಪ್ಲೇಷನ್ ಇರೋದಿಲ್ಲ, ಓಜೋನ್ ರಂಧ್ರ ಇರೋದಿಲ್ಲ ಅಂತೇಳಿ ಒಂದು ವರದಿ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ನಾವು ನೋಡೋಣ. ಇಲ್ಲ, ಒಂದು 4-5 ಅಂಶಗಳದಾವ ನೋಡಿರಿ. ಮೊದಲಿಗೆ 2066ಕ್ಕೆ ಓಜೋನ್ ರಂಧ್ರ ಸಂಪೂರ್ಣವಾಗಿ ಮುಚ್ಚಲಿದೆ. ಇದೊಂದು ಒಳ್ಳೆಯದು, ಒಳ್ಳೆಯದು. ಯಾಕಂತಂದರೆ ಒಂದು ವೇಳೆ ಓಜೋನ್ ರಂಧ್ರ ಹಾಗೆ ಜಾಸ್ತಿಯಾಗಿ ಓಜೋನ್ ಡಿಪ್ಲೇಷನ್ ಆದರೆ ಅದರ ಸಾಂದ್ರತೆಯಲ್ಲಿ ಕಡಿಮೆ ಆಗಿಬಿಟ್ರೆ ನೇರವಾಗಿ ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳು ಭೂಮಿಯನ್ನು ತಲುಪಿದರೆ ಮನುಷ್ಯನಿಗೆ ಚರ್ಮದ ಸಮಸ್ಯೆಗಳು ಹೆಚ್ಚಾಗ್ಬೋದು. ಇದು ವಾಸಯೋಗ್ಯ ಗ್ರಹ ಅಂತ ಹೇಳ್ತೀವಿ ಭೂಮಿ, ಈ ಪಟ್ಟವನ್ನು ಕಳ್ಕೊಳ್ಬೋದು, ಭೂಮಿ ಮೇಲೆ ಇರತಕ್ಕಂಥ ಎಲ್ಲ ಜೀವಿಗಳು ನಾಶ ಆಗ್ಬೋದು. ಆದರೆ ಇಲ್ಲೊಂದು ಒಳ್ಳೆಯ ಬೆಳವಣಿಗೆ, 2066ಕ್ಕೆ ಓಜೋನ್ ರಂಧ್ರಗಳು ಸಂಪೂರ್ಣವಾಗಿ ಮುಚ್ಚಲಿವೆ, ಮೊದಲಿನ ಹಂತಕ್ಕೆ ಓಜೋನ್ ಬರಲಿದೆ. ಆದರೆ ಆ ವರದಿ ಏನು ಹೇಳ್ತದೆ, ಅಂಟಾರ್ಟಿಕಾದ ಮೇಲೆ ಓಜೋನ್ ರಂಧ್ರ ಮುಚ್ಚೋದು 2066ಕ್ಕೆ, ಆರ್ಕ್ಟಿಕ್ ಮೇಲೆ ಓಜೋನ್ ರಂಧ್ರ ಮುಚ್ಚೋದು 2045ಕ್ಕೆ, ಗ್ರಹದ ಉಳಿದ ಭಾಗದಲ್ಲಿ ಓಜೋನ್ ರಂಧ್ರ ಮುಚ್ಚೋದು 2040ಕ್ಕೆ. ಅಂದ್ರೆ ಈ ಧ್ರುವ ಪ್ರದೇಶಗಳಲ್ಲಿ ಅಂಟಾರ್ಟಿಕಾದಲ್ಲಿ 2066ಕ್ಕೆ, ಆರ್ಕ್ಟಿಕ್ನಲ್ಲಿ 2045ಕ್ಕೆ, ಗ್ರಹದ ಉಳಿದ ಭಾಗದಲ್ಲಿ 2040ಕ್ಕೆ ಏನಾಗ್ತದೆ ಇದು ಮುಸ್. ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೆ ಅರ್ಧಕ್ಕೆ ಬಿಟ್ಟರೆ ಆಗಲ್ಲ, ಓಜೋನ್ ಸಂಬಂಧಪಟ್ಟದ್ದು ಒಂದಿಷ್ಟು ನೋಡೋಣ. ಓಜೋನ್ ಇದರ ಅಣುಸೂತ್ರ O3 ಅಂದರೆ ಆಕ್ಸಿಜನ್ನ 3 ಅಣುಗಳು ಕೂಡಿ ಇದು ಓಜೋನ್ ಆಗ್ಯದ. ಎಸ್, ಭೂ ವಾತಾವರಣದ ಎರಡನೇ ಸ್ತರವಾದ ಸಮೋಷ್ಣ ಮಂಡಲದಲ್ಲಿ ಹರಡಿದೆ, ಸ್ಟ್ರಾಟೋಪಿಯರ್ನಲ್ಲಿ ಇದು ಇದೆ. ಅದರ ಬಗ್ಗೆ ಜಾಸ್ತಿ ಹೋಗಲ್ಲ ನಾನು. ಇದರ ಸಂರಕ್ಷಣೆಗೆ ಸಂಬಂಧಪಟ್ಟ ಕ್ರಮಗಳು ಭಾರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎತ್ತರ, ಇದು 20-40 ಕಿಲೋಮೀಟರ್ ಅಂತ ಕೆಲವು ಕಡೆಗಿದ್ದರೆ 10-40 ಕಿಲೋಮೀಟರ್ ಕೆಲವು ಕಡೆಗಿದೆ. ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣಗಳನ್ನು ನೇರವಾಗಿ ಭೂಮಿಯನ್ನು ತಲುಪುವ ಬಿಡುವುದಿಲ್ಲ. ಅಲ್ಟ್ರಾವೈಲೆಟ್ ರೇಸನ್ನು, ಸೂರ್ಯನಿಂದ ಬರ್ತಕ್ಕಂಥ ಯು ವಿ ರೇಸನ್ನು ನೇರವಾಗಿ ಭೂಮಿಗೆ ತಲುಪೋದಕ್ಕೆ ಇದು ಬಿಡೋದಿಲ್ಲ. ನೆಕ್ಸ್ಟ್ ನೋಡ್ರಿ, ಭೂಮಿಯನ್ನು ಜೀವಿ ವಾಸಯೋಗ್ಯ ಗ್ರಹವನ್ನಾಗಿಸಿದೆ. ಅದೇ ಹೇಳಿದೆ ನಾನು, ಒಂದು ವೇಳೆ ಓಜೋನ್ ಇಲ್ಲದೆ ಹೋದರೆ ಭೂಮಿ ಮೇಲೆ ಏನಾಗೋದಿಲ್ಲ, ಜೀವಿಗಳು ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಥ ಒಂದು ಲೇಯರ್ ಏನಿದೆ ಮೇಲೆ ಈ ವಾತಾವರಣ, ಭೂಮಿಯ ವಾತಾವರಣದಲ್ಲಿ, ಅಲ್ಲಿ ಆ ಓಜೋನ್ನಲ್ಲಿ ರಂಧ್ರ ಬೀಳ್ತಾ ಇದೆ. ರಂಧ್ರ ಬೀಳ್ತಾ ಇದ್ರೆ ಅರ್ಥ ಏನು, ಅದರ ಸಾಂದ್ರತೆಯಲ್ಲಿ ಕಡಿಮೆ ಆಗ್ತಾ ಇದೆ ಅಂತೇಳಿ 1982ನಲ್ಲಿ ಬ್ರಿಟಿಷ್ ವಿಜ್ಞಾನಿ ಡಾಕ್ಟರ್ ಜೆ ಫೋರ್ಮನ್ ಅವರು ಮೊದಲು ಪತ್ತೆ ಹಚ್ಚಿದರು. ವೆರಿ ವೆರಿ ಇಂಪಾರ್ಟೆಂಟ್, ಓಜೋನ್ ರಂಧ್ರವನ್ನು ಮೊದಲು ಪತ್ತೆ ಹಚ್ಚಿದ ವ್ಯಕ್ತಿ ಬ್ರಿಟನ್ನಿನ ಸೈಂಟಿಸ್ಟ್ ಡಾಕ್ಟರ್ ಜೆ ಫೋರ್ಮನ್ ಅಂತೇಳಿ ಇವರು ಪತ್ತೆ ಹಚ್ಚಿದರು. ಅಂಟಾರ್ಟಿಕಾ ಖಂಡದ ಅಂದರೆ ದಕ್ಷಿಣ ಧ್ರುವದ ಮೇಲ್ಭಾಗದಲ್ಲಿ ಓಜೋನ್ ರಂಧ್ರ ಕಂಡುಹಿಡಿದರು. ಎಸ್, ಯಾವಾಗ, 1982ರಲ್ಲಿ. 1982ರಲ್ಲಿ ನಾಸಾದ ಸಂಶೋಧನೆ ಪ್ರಕಾರ ಫ್ಲೋರೋ ಕಾರ್ಬನ್ಗಳು, ನಾನು ಸಿ ಎಫ್ ಸಿಗಳು ಅಂತ ಹೇಳಿದೆ, ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ಮುಂದೆ ಕ್ವಶನ್ ಬಂದಾಗ ನೋಡೋಣ ಅಂತ. ಫ್ಲೋರೋ ಕಾರ್ಬನ್ಗಳು ಸಿ ಎಫ್ ಸಿಗಳು ಓಜೋನ್ ರಂಧ್ರಕ್ಕೆ ಕಾರಣ ಅಂತೇಳಿ 1987ನಾಗ ನಾಸಾ ಸಂಶೋಧನೆ ಮಾಡ್ತದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಮಾಲಿನ್ಯಕಾರಕಗಳು ಓಜೋನ್ ಅಣುವಿನೊಂದಿಗೆ ವರ್ತಿಸಿ ಇತರೆ ಉತ್ಪನ್ನಗಳಾಗಿ ಮಾರ್ಪಟ್ಟು ಸಮೋಷ್ಣ ಮಂಡಲದಲ್ಲಿ ಓಜೋನ್ ಅಂಶ ಕಡಿಮೆಗೊಳಿಸುತ್ತವೆ, ಇದನ್ನೇ ಓಜೋನ್ ಪದರ ತೆಳುವಾಗುವಿಕೆ ಎನ್ನುವರು. ಈಗ ಯಾವುದು ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್, ಇಂಥವೆಲ್ಲ ಆಕ್ಸಿಜನ್ನೊಂದಿಗೆ ಓಜೋನ್ನೊಂದಿಗೆ ವರ್ತಿಸಿ ಅವೇನು O3 ಇರ್ತಾವೋ, O3 ಅದು ಮತ್ತೊಂದು ಯಾವುದೋ ವಸ್ತುವಾಗಿ ಮಾರ್ಪಟ್ಟಾಗ ಅಲ್ಲಿರ್ತಕ್ಕಂಥ O3 ಪ್ರಮಾಣ ಕಡಿಮೆ ಆದರೆ ಓಜೋನ್ ಪದರ ತೆಳುವಾಗ್ತದೆ, ಇದನ್ನೇ ಓಜೋನ್ ಡಿಪ್ಲೀಷನ್, ಓಜೋನ್ ಹೋಲ್ ಅಂತ ಕರಿತೀವಿ. ಓಕೆ,
ನೆಕ್ಸ್ಟ್ ಓಜೋನ್ ಪದರಿನ ನಾಶವನ್ನು ಅಳಿಯುವ ಮಾನ ಡಾಬ್ಸನ್ ಯೂನಿಟ್. ಇದು ಕೂಡ ಕ್ವೆಶ್ಚನ್ ಕೇಳುವಂಥದ್ದು. ಓಜೋನ್ ಪದರ ನಾಶ ಆಗತ್ತಲ್ಲ, ಅದರ ಮಾನವನ್ನು ಅಳಿತಕ್ಕಂಥ ಒಂದು ಮಾನ ಯಾವುದು ಅಂತಂದಾಗ ಡಾಬ್ಸನ್ ಯೂನಿಟ್. ಹಾಗಾದರೆ ಇದು ಓಜೋನ್ ಪದರ ನಾಶ ಆಗ್ತಾ ಇತ್ತು, ಅದಕ್ಕೆ ಭಾಳಷ್ಟು ಕಾರಣಗಳಿದ್ದು. ಆ ಓಜೋನನ್ನು ರಕ್ಷಣೆ ಮಾಡೋದಕ್ಕೆ ಜಾಗತಿಕವಾಗಿ ನಮ್ಮ ಸರ್ಕಾರಗಳು ಕೈಗೊಂಡಂಥ ಕ್ರಮಗಳು ಏನು ಅಂತ ನಾವು ನೋಡಿದಾಗ, ಮೊದಲಿಗೆ ಇದೆ ನೋಡಿ ಅಂತಾರಾಷ್ಟ್ರೀಯ ಉಪಕ್ರಮಗಳು, ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ಸ್. ಏನು ಇನಿಷಿಯೇಟಿವ್ ತೊಗೊಂಡ್ರು ಸರ್ಕಾರಗಳು ಅಥವಾ ದೇಶಗಳು ಅಂತಂದಾಗ, ಮೊದಲನೇದು 1985ನಲ್ಲಿ ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿ ಒಂದು ಸಮಾವೇಶ ನಡೀತು. ಇದು ಜಾಗತಿಕ ಪರಿಸರ ಸಮಸ್ಯೆಗಳನ್ನು ಚರ್ಚಿಸಲು ನಡೆದಂಥ, ಓಜೋನ್ ರಕ್ಷಣೆಗೆ ಸಂಬಂಧಪಟ್ಟಂಥ ಜಗತ್ತಿನ ಮೊದಲ ಸಮಾವೇಶ. ಇಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಇಲ್ಲಿ ಓಜೋನ್ ಡಿಪ್ಲಿಷನ್ ಅಥವಾ ಓಜೋನ್ ಏನು ಹೋಲ್ ಇದೆ ಅದ್ರ ಇದೆ ಅಂತ ಗೊತ್ತಾಗ್ಯದ, ಅದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಇಲ್ಲಿ ಸಮಾವೇಶ ನಡೆಸಿದರು. ವೆರಿ ವೆರಿ ಇಂಪಾರ್ಟೆಂಟ್, ಕೆನಡಾ ದೇಶದ ಮಾಂಟ್ರಿಯಲ್ನಲ್ಲಿ ಒಂದು ಒಪ್ಪಂದ ಆಗ್ತದೆ. ಇದನ್ನು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ ಅಥವಾ ಮಾಂಟ್ರಿಯಲ್ ಶಿಷ್ಟಾಚಾರ ಅಂತ ಕರಿತೀವಿ. 1987ರೊಳಗೆ ಇದು ಕೆನಡಾ ದೇಶದಲ್ಲಿ ನಡೀತು. ಸೆಪ್ಟೆಂಬರ್ 16ರಂದು ಎಲ್ಲ ರಾಷ್ಟ್ರದ ನಾಯಕರು ಒಪ್ಪಂದಕ್ಕೆ ಸಹಿ ಹಾಕಿದರು. ಅದಕ್ಕೆ ಸೆಪ್ಟೆಂಬರ್ 16ರಂದು ಮಾಂಟ್ರಿಯಲ್ನಲ್ಲಿ ಎಲ್ಲ ರಾಷ್ಟ್ರಗಳ ನಾಯಕರು ಒಪ್ಪಂದಕ್ಕೆ ಸಹಿ ಹಾಕಿದರು ಓಜೋನ್ ರಕ್ಷಣೆಗೆ ಸಂಬಂಧಪಟ್ಟಂತೆ. ಆ ಕಾರಣಕ್ಕಾಗಿ ಸೆಪ್ಟೆಂಬರ್ 16ರನ್ನು ವಿಶ್ವ ಓಜೋನ್ ದಿನ ಎಂದು ಆಚರಿಸಲಾಗುತ್ತಿದೆ. ಯಾಕಂದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಥವಾ ಮಾಂಟ್ರಿಯಲ್ ಶಿಷ್ಟಾಚಾರ ಅವತ್ತು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಆ ಕಾರಣಕ್ಕಾಗಿ ಇದನ್ನು ಏನಂತ ಕರೆಯಲಾಯಿತು, ಏನಂತ ಆಚರಿಸಲಾಯಿತು, ಓಜೋನ್. ಇಲ್ಲಿ ನೋಡ್ರಿ, ಅದೇ ಮಾಂಟ್ರಿಯಲ್ ಪ್ರೋಟೋಕಾಲ್ ನಡೀತಲ್ಲ, ಒಪ್ಪಂದ ಆಯ್ತಲ್ಲ, ಅಲ್ಲಿ ಉದ್ದೇಶ ಏನು? ಓಜೋನ್ ಪದರಿನ ನಾಶಕ್ಕೆ ಕಾರಣವಾಗುವ ಮಾಲಿನ್ಯಕಾರಕಗಳ ಉತ್ಸರ್ಜನೆಯನ್ನು, ಉತ್ಸರ್ಜನೆ ಮೀನ್ಸ್ ಎಮಿಷನ್. ಇವತ್ತು ಎಮಿಷನ್ ಟೆಸ್ಟ್ ಅಂತ ಮಾಡಿಸ್ತಾರಲ್ಲ ಕಂಪಲ್ಸರಿ, ಎಮಿಷನ್ ಟೆಸ್ಟ್ ಇಲ್ಲದೆ ಹೋದರೆ ದಂಡ ಹಾಕ್ತಾರೆ ವೆಹಿಕಲ್ಗಳಿಗೆ. ಓಕೆ, ಅದ್ರ ಸಲುವಾಗಿನ BS4 BS6 ಅಂತೆಲ್ಲ ಜಾರಿ ಬಂದವು. ಭಾರತ್ ಸ್ಟೇಜ್ 4 ಭಾರತ್ ಸ್ಟೇಜ್ 6 ಅಂತ ನಾವೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರ್ತೇವೆ. ಪ್ರೆಸೆಂಟಿಗೆ ಭಾರತ್ ಸ್ಟೇಜ್ 6 ಇದೆ ಇವಾಗ. ಇರಲಿ, ಹಂತ ಹಂತವಾಗಿ ವಾಹನಗಳಿಂದ ಕೈಗಾರಿಕೆಗಳಿಂದ ಏನು ಮಾಲಿನ್ಯಕಾರಕ ಅನಿಲಗಳು ಉತ್ಸರ್ಜನೆ ಆಗ್ತಿದ್ದು ಅದನ್ನು ಹಂತ ಅಂತ ಕಡಿಮೆ ಮಾಡೋದು. ಈ ಶಿಷ್ಟಾಚಾರವು 1989ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. 8 ಬಾರಿ ತಿದ್ದುಪಡಿ ಮಾಡಲಾಗಿದೆ. 2050ರ ವೇಳೆಗೆ ಓಜೋನ್ ಪದರಿನ ಮೂಲ ಸ್ಥಿತಿಯನ್ನು ಮರುಸ್ಥಾಪಿಸುವ ವಿಶ್ವಾಸ ಹೊಂದಿದೆ. ನೋಡ್ರಿ, ಮಾಂಟ್ರಿಯಲ್ ಪ್ರೋಟೋಕಾಲ್ನ ಪ್ರಕಾರ 2050ಕ್ಕವ್ರು ಅಂದ್ಕೊಂಡಿದ್ರು, ಆದರೆ 2066ಕ್ಕೆ ಏನಾಗಲಿದೆ, ಓಜೋನ್ ಮತ್ತೆ ಮೊದಲನೇ ಸ್ಥಿತಿಗೆ ಬರಲಿದೆ ಅಂತೇಳಿ. ಬಟ್ ಒಪ್ಪಂದ ಆದದ್ದು 87, ಇದು ಜಾರಿ ಆದದ್ದು 89. ಇನ್ನಿದಾದ ನಂತರ ಇನ್ನೊಂದು ಹೆಲ್ಸಿಂಕಿ ಸಮಾವೇಶ ಅಂತ ನಡೀತು. ಇವೆಲ್ಲ ಇಂಪಾರ್ಟೆಂಟ್ ಸರ್, ನೀವು ಕರೆಕ್ಟಾಗಿ ಓದಬೇಕು ಇವುಗಳನ್ನು. UPSCಯಿಂದ ಹಿಡಿದು PCವರೆಗೆ ಎಲ್ಲ ಎಕ್ಸಾಮ್ನಾಗ ಈ ಕ್ವಶನ್ಸನ್ನು ಕೇಳಿದರು. ಏನು ಫಿನ್ಲ್ಯಾಂಡ್, ಹೆಲ್ಸಿಂಕಿ ಇರೋದ್ರಲ್ಲಿ ಫಿನ್ಲ್ಯಾಂಡ್ ರಾಜಧಾನಿ, ಓಜೋನ್ ಪದರಿನ ನಾಶಕ್ಕೆ ಕಾರಣವಾಗುವ 2000 ರಾಸಾಯನಿಕಗಳನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲು 80 ದೇಶಗಳು ಒಪ್ಪಿಕೊಂಡವು. ಎಲ್ಲಿ? ಹೆಲ್ಸಿಂಕಿ ಸಮಾವೇಶ. ಫಸ್ಟ್ ನೋಡ್ರಿ, ವಿಯೆನ್ನಾ ಕನ್ವೆನ್ಷನ್, ವಿಯೆನ್ನಾ ಸಮಾವೇಶ, ಆಮೇಲೆ ಮಾಂಟ್ರಿಯಲ್ ಪ್ರೋಟೋಕಾಲ್, ಆ್ಯಂಡ್ ದೆನ್ ಯಾವುದು, ಹೆಲ್ಸಿಂಕಿ ಸಮಾವೇಶ. ಇನ್ನೂ ಇದೆ, ಇನ್ನೊಂದಿದೆ ಅತಿ ಮುಖ್ಯವಾಗಿರುವಂಥದ್ದು, ಯಾವುದಂದರೆ ಕಿಗಾಲಿ ತಿದ್ದುಪಡಿ ಒಪ್ಪಂದ ಅಂತ ಕರಿತೀವಿ. ಕಿಗಾಲಿ ರವಾಂಡಾ, ಇದು ರವಾಂಡಾದ ರಾಜಧಾನಿ ಕಿಗಾಲಿ. ಕಿಗಾಲಿಯಲ್ಲಿ 2016ರೊಳಗೆ ತಿದ್ದುಪಡಿ ಒಪ್ಪಂದ. ಏನು ಮಾಂಟ್ರಿಯಲ್ ಪ್ರೋಟೋಕಾಲ್ ಐತಲ್ಲ, ಮಾಂಟ್ರಿಯಲ್ ಪ್ರೋಟೋಕಾಲಿಗೆ 8 ಸಾರಿ ತಿದ್ದುಪಡಿ ಮಾಡಿದಾರೆ ಅಂತ ಹೇಳಿದೆ ನಾನು. ಈ ಕಿಗಾಲಿಯಲ್ಲಿ 8ನೇ ತಿದ್ದುಪಡಿಯನ್ನು ಮಾಡಲಾಯಿತು. ಯಾಕೆ ತಿದ್ದುಪಡಿ ಮಾಡಿದ್ರು ಅಂದರೆ, CFCಗಳು, ಏನು CFC, ಕ್ಲೋರೋಫ್ಲೋರೋಕಾರ್ಬನ್ಗಳು, ಇವು ಓಜೋನ್ ಡಿಪ್ಲಿಷನ್ಗೆ ಕಾರಣ ಆಗ್ತಾ ಇದೆ. ಸೊ ನಾವು ಇವುಗಳ ಬದಲಾಗಿ HFCಗಳನ್ನು ಬಳಸೋಣ, ಹೈಡ್ರೋಫ್ಲೋರೋಕಾರ್ಬನ್ಗಳನ್ನು ಬಳಸೋಣ, ಇದನ್ನು ಬಳಸಿದರೆ ಓಜೋನ್ ನಾಶ ಆಗೋದಿಲ್ಲ ಅಂತೇಳಿ ಮಾಂಟ್ರಿಯಲ್ ಪ್ರೋಟೋಕಾಲ್ನ ಹೇಳಲಾಗಿತ್ತು. HFCಗಳನ್ನು ಹೆಚ್ಚು ಬಳಸೋದ್ರಿಂದಾಗಿ ಇವು ಓಜೋನ್ ಡಿಪ್ಲಿಷನ್ಗೆ ಕಾರಣ ಆಗಲಿಲ್ಲ, ಆದರೆ ಇವು ಕಾರಣವಾದದ್ದು ಜಾಗತಿಕ ತಾಪಮಾನಕ್ಕೆ. ಅದಕ್ಕಾಗಿ ಇಲ್ಲಿ ನೋಡ್ರಿ, ಮಾಂಟ್ರಿಯಲ್ ಪ್ರೋಟೋಕಾಲ್ನ ಅನ್ವಯ CFCಗಳ ಬಳಕೆ ನಿಷೇಧಿಸಿ HFCಗಳ ಬಳಕೆ ಪ್ರೋತ್ಸಾಹಿಸಲಾಗಿತ್ತು. ಇವುಗಳು ಓಜೋನ್ ಸವಕಳಿಗೆ ಕಾರಣವಾಗಲಿಲ್ಲ, ಆದರೆ ಜಾಗತಿಕ ತಾಪಮಾನಕ್ಕೆ ಕಾರಣ ಆದವು. HFCಗಳು ಹಸಿರುಮಣ್ಣ ಅನಿಲಗಳಾಗಿ ಪರಿವರ್ತನೆ ಹೊಂದಿದವು. ಇವು ಇಂಗಾಲದ ಡೈಆಕ್ಸೈಡ್ಗಿಂತ 1000 ಪಟ್ಟು ಹೆಚ್ಚು ಉಷ್ಣವನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯ ಹೊಂದಿವೆ. ಇವು ಜಾಗತಿಕ ತಾಪಮಾನಕ್ಕೆ
ಕಾರಣ ಆತು. ಅದಕ್ಕೆ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ತಿದ್ದುಪಡಿ ಮಾಡಿದ್ರು. 2045 ವೇಳೆಗೆ ಹೆಚ್ಎಫ್ಸಿಗಳ ಬಳಕೆ ಪ್ರಮಾಣವನ್ನು ಮತ್ತು ಉತ್ಪಾದನೆಯನ್ನು ಶೇಕಡ 85% ತಗ್ಗಿಸಬೇಕು ಅಂತ ಒಪ್ಪಂದ ಆಯಿತು. ಇದು ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಆಗಿರತಕ್ಕಂಥ ತಿದ್ದುಪಡಿ. ಇದು ಓಜೋನ್ ರಕ್ಷಣೆಗೆ ಸಂಬಂಧಪಟ್ಟಂಥದ್ದು, ಜಾಗತಿಕ ತಾಪಮಾನಕ್ಕೆ ಸಂಬಂಧಪಟ್ಟಂಥದ್ದು. ನಾನೇನಿಲ್ಲಿ 4 ಸಮಾವೇಶಗಳ ಬಗ್ಗೆ ಹೇಳ್ತಾ ಇದ್ದೀನೋ ಇವುಗಳನ್ನು ಏನಾದರೂ ಕರೆಕ್ಟ್ ಆಗಿ ಓದಿದ್ರೆ ನಾಳೆ ಎಸ್ಸೆ ಬರೆದು ಕೂಡ ಬಹಳ ಹೆಲ್ಪ್ ಆಗ್ತದೆ, ಪಿ ಎಸ್ ಎಸ್ ಬರೋದಕ್ಕೆ. ಇನ್ ನೆಕ್ಸ್ಟ್ ನೋಡಿ, 2016 ಅಕ್ಟೋಬರ್ 15 ಈ ಕಿಗಾಲಿ ತಿದ್ದುಪಡಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. 2019 ಜನವರಿ 1 ಇದು ಜಾರಿ ಆಗ್ತದೆ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್, ಸಮಯ ವ್ಯರ್ಥ ಆಗೋದು ಬೇಡ. ಎಸ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಜುನಾ ಕಾತಿಯಾ ಎಂಬ ಸಿಂಧೂ ನದಿ ನಾಗರಿಕತೆಯ ನಿವೇಶನ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತಿದೆ. ಈಗ ಹೆಂಗೆ ನಾವು ಹರಪ್ಪ, ಮೇಂಜೋದರೋ, ದೋಲ್ವಿರ, ಕಾಲಿಬಂಗಣ ಅಂತ ಓದ್ತೀವಲ್ಲ, ಹಂಗೆ ಜುನಾ ಕಾತಿಯಾ ಎನ್ನುವ ಸಿಂಧೂ ನದಿ ನಾಗರಿಕತೆಯ ಸೈಟು ಎಲ್ಲಿದೆ ಅಂತ ಕೇಳಿದಾರ. ನಾನು ನೇರವಾಗಿ ಉತ್ತರ ಹೇಳ್ತೀನಿ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಗುಜರಾತಿನ ಕಚ್ಚಿನಲ್ಲಿದೆ, ಗುಜರಾತಿನ ಕಚ್ಚಿನಲ್ಲಿ ಇದಿದೆ. ಯಾವುದು? ಜುನಾ ಕಾತಿಯಾ ಅಂತಕ್ಕಂಥ ಒಂದು ಸಿಂಧೂ ನದಿ ನಾಗರಿಕತೆಯ ಸ್ಥಳ. ಇದು ಯಾಕೆ ಫೇಮಸ್ ಅಂದ್ರೆ, ಇಲ್ಲೊಂದು ವರ್ಡ್ ಇದೆ ನೋಡ್ರಿ, ಗುಜರಾತಿನ ಕಚ್ ಇಲ್ಲಿ ಸಿಕ್ಕಂಥ ಅವಶೇಷಗಳು ನೆಕ್ರೋಪೊಲಿಸ್. ವಾಟ್ ಈಸ್ ಮೀನ್ ಬೈ ನೆಕ್ರೋಪೊಲಿಸ್? ಒಂದೇ ಕಡೆಗೆ ಸಮಾಧಿಗಳು ಬಹಳಷ್ಟು ಇದ್ದವು ಅಂತಂದ್ರೆ ಅದು ನೆಕ್ರೋಪೊಲಿಸ್ ಅಥವಾ ಸಮಾಧಿಗಳ ನಗರ ಅಂತ ಕರೀತಾರೆ. ಇಲ್ಲಿ ಏನು ಅವಶೇಷ ಸಿಕ್ಕು ಅಂತಂದಾಗ ಸೆರಾಮಿಕ್ ಮಡಕೆಗಳು ಅಂದರೆ ಪಾಟ್ ಸಿಕ್ಕವ, ಆಭರಣಗಳು, ಆರ್ನಮೆಂಟ್ಸ್, ಆಮೇಲೆ ಪ್ರಾಣಿಗಳ ಮೂಳೆಗಳು ಸಿಕ್ಕಿದ್ದಾವೆ. ಈ ಜುನಾ ಕಾತಿಯಾ ಎನ್ನುವ ಈ ಸೈಟು ಸಾಮಾನ್ಯ ಶಕಪೂರ್ವ 3200 ರಿಂದ 2600 ಅವಧಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷ, ನೆಕ್ರೋಪೊಲಿಸ್ ಇದೆ, ವಿಸ್ತಾರವಾದ ಸಮಾಧಿ ಸ್ಮಾರಕಗಳನ್ನು ಹೊಂದಿರುವ ದೊಡ್ಡ ವಿನ್ಯಾಸದ ಸ್ಮಶಾನ ಅಥವಾ ಇದು ಸತ್ತವರ ನಗರ. ನೆಕ್ರೋಪೊಲಿಸ್ ಅನ್ನೋದು ಗ್ರೀಕ್ ಪದ, ಗ್ರೀಕ್ ವರ್ಡ್ನ ಅರ್ಥ ಸತ್ತವರ ನಗರ ಅಂತ ಕರೆದ್ರು. ಇದೊಂದು ನೆಕ್ರೋಪೊಲಿಸ್, ಯಾವುದು? ಜುನಾ ಕಾತಿಯಾ ಅಂತೇಳಿ. ಇನ್ನು ನೆಕ್ಸ್ಟ್, ಇಲ್ಲಿ ಯಾವುದೇ ಜನವಸತಿ ಇಲ್ಲ. ಅಂದರೆ ಇದೇನೊಂದು ಸಿಟಿ ಇದೆ ಜುನಾ ಕಾತಿಯಾ ಅಂತೇಳಿ, ಇಲ್ಲಿ ಜನವಸತಿ, ಈಗ ಹರಪ್ಪ ತೊಗೊಂಡಾಗ, ಮೆಹಜದರ್ ತೊಗೊಂಡಾಗ ಜನವಸತಿ ಇದೆ, ಆದರೆ ಇಲ್ಲಿ ಯಾವುದೇ ಜನವಸತಿ ಇಲ್ಲ. ಇದು ಕೇವಲ ನೆಕ್ರೋಪೊಲಿಸ್, ಅಂದರೆ ಇದೊಂದು ಸಮಾಧಿಗಳೇ ಇರತಕ್ಕಂಥ ಒಂದು ನಗರ. ಇನ್ನೊಂದು, ಸಿಂಧೂ ನದಿ ನಾಗರಿಕತೆಯಲ್ಲಿ 3 ಥರದ ಶವ ಸಂಸ್ಕಾರ ಪದ್ಧತಿ ಇದೆ. ನಾನು ಇಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಹೋಗೋದಿಲ್ಲ, ಅದನ್ನು ಮತ್ತೆ ನೋಡೋಣಂತ. ಈಗ ನೋಡಿ, ಒಂದಿಷ್ಟು ಎಕ್ಸ್ಟ್ರಾ ಪಾಯಿಂಟ್ಸನ್ನು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಯಾವುದು? ಈಗ ಮೆಹೆಂಜೋದಾರೋ ಅಂದರೆ ಏನ, ಸ್ಮಶಾನ ಅಂತ ಹೇಳಿದ್ನಲ್ಲ, ಈಗ ಅದು ಯಾವುದು? ಜುನಾ ಕಾತಿಯಾ. ಅದಕ್ಕೆ ಸಂಬಂಧಪಡೋ ಅಂಶಗಳು, ಸಿಂಧೂ ನದಿ ನಾಗರಿಕತೆಯ ಮೆಹೆಂಜೋದಾರದಲ್ಲಿ ಹೂಳುವ ಪದ್ಧತಿ, ಹೂಳುವ ಪದ್ಧತಿ, ಉತ್ತರಕ್ಕೆ ಶವದ ತಲೆಯನ್ನು ಇಟ್ಟು ಹೂಳುವ ಪದ್ಧತಿ ಪ್ರಸಿದ್ಧವಾಗಿತ್ತು. ಕಾಲಿಬಂಗಣ್ಣಲ್ಲಿ, ಸಿಂಧೂ ನದಿ ನಾಗರಿಕತೆಯ ಒಂದು ಸೈಟ್, ಈ ಕಾಲಿಬಂಗಣ್ಣಲ್ಲಿ ಮಡಕೆ ಅಥವಾ ಕಲಶದಲ್ಲಿ, ಅಂದರೆ ವ್ಯಕ್ತಿಯ ಸತ್ತ ನಂತರ ಶವವನ್ನು ಸುಟ್ಟು ಅಸ್ಥಿ ಮತ್ತು ಬೂದಿಯನ್ನು ಮಡಕೆ ಅಥವಾ ಕಲಶದಲ್ಲಿ ತುಂಬಿ ಅದರ ಮೇಲೆ ನವಿಲಿನ ಚಿತ್ರವನ್ನು ಬಿಡಿಸಿ ಅದನ್ನು ಮನೆಯ ಹೊಸ್ತಿಲದ ಮುಂದೆ ಹೂಳ್ತಕ್ಕಂಥ ವ್ಯವಸ್ಥೆ ಇತ್ತು. ಸನೌಲಿ, ಉತ್ತರ ಪ್ರದೇಶದ ಸನೌಲಿ ಅಂತಕ್ಕಂಥ ಒಂದು ನಿವೇಶನದಲ್ಲಿ, ಸೈಟ್ನಲ್ಲಿ ಆಂಶಿಕ ಶವ ಸಂಸ್ಕಾರ. ನೀವು ಇವತ್ತು ನಮ್ಮ ದೇಶದ ಪಾರ್ಸಿ ಧರ್ಮದವ್ರ ಬಗ್ಗೆ ಏನಾದರೂ ನೋಡಿದಿರಿ, ಕೇಳಿದಿರಿ ಅಂತಂದರೆ, ಪಾರ್ಸಿ ಧರ್ಮದವ್ರ ನಿಶಬ್ದ ಗೋಪುರ ಅಂತ ಬರ್ತದೆ. ನಿಶಬ್ದ ಗೋಪುರ ಮೀನ್ಸ್ ವ್ಯಕ್ತಿ ಸತ್ತಾಗ ಶವವನ್ನು ಓದು ಗೋಪುರದ ಮೇಲಿಡ್ತಾರೆ, ಪ್ರಾಣಿ ಪಕ್ಷಿಗಳು ಬಂದು ಆ ಒಂದು ಮಾಂಸವನ್ನು ತಿಂದು ಹೋದಾಗ ಉಳಿದಂಥ ಅವಶೇಷಗಳನ್ನು ತಂದು ಹೂಳ್ತಕ್ಕಂಥ ಪದ್ಧತಿ ಪಾರ್ಷಿಯಲ್ ಬ್ಯೂರಿಯಲ್ ಇವತ್ತು ನಮ್ಮ ಈ ಪಾರ್ಸಿ ಧರ್ಮದಲ್ಲಿದೆ. ಅದು ಸಿಂಧೂ ನದಿ ನಾಗರಿಕತೆ ಕಾಲದಲ್ಲಿ ಕೂಡ ಇತ್ತು. ಅದು ಫೇಮಸ್ ಆದದ್ದು ಎಲ್ಲಿ ಅಂದರೆ, ಸನೌಲಿಯಲ್ಲಿ. ಅಂದರೆ ಒಬ್ಬ ವ್ಯಕ್ತಿ ಸತ್ತಾಗ ಮರಕ್ಕೋ ಕಲ್ಲಿಗೋ ಕಟ್ಟಿ ಬಂದು ಪ್ರಾಣಿ ಪಕ್ಷಿಗಳು ಮಾಂಸವನ್ನು ತಿಂದು ಹೋದಾಗ ಉಳಿದಂಥ ಅವಶೇಷಗಳನ್ನು ತಂದು ಹೂಳ್ತಕ್ಕಂಥ ಒಂದು ಪದ್ಧತಿ ಇದೆಯಲ್ಲಿ ಸನೌಲಿ. ಹರಪ್ಪದಲ್ಲಿ ಮರದ ಶವಪೆಟ್ಟಿಗೆ ಸಿಕ್ಕಿದೆ. ಲೋತಾಲ್ನಲ್ಲಿ ಸ್ತ್ರೀ ಪುರುಷರ ಜೋಡಿ ಅಸ್ಥಿ ಪಂಜರ ಸಿಕ್ಕಿವೆ. ರೋಪಾರ್ನಲ್ಲಿ ಮನುಷ್ಯ ಮತ್ತು ನಾಯಿ ಅಸ್ಥಿ ಪಂಜರ ಸಿಕ್ಕಿವೆ. ದೋಲ್ವೀರದಲ್ಲೂ ಕೂಡ ಇದ್ರ ಬಗ್ಗೆ, ಈ ದೋಲ್ವೀರ ಬಗ್ಗೆ ಹೇಳಕ್ಕೆ ಹೋಗಲ್ಲ ನಾನು, ಮುಂದಿನ ವಿಡಿಯೋದಾಗ ನೋಡೋಣ ಅಂತ ಇದ್ರ ಬಗ್ಗೆ. ದೋಲ್ವೀರದಲ್ಲೂ ಕೂಡ ಸಮಾಧಿ ಸಿಕ್ಕಿವೆ. ಆದರೆ ವಿಶೇಷ ಏನು ಗೊತ್ತಂದ್ರೆ ಸರ್, ಅಲ್ಲಿ ಜನವಸ್ತಿ ಪ್ರದೇಶ ಇದೆ. ಈ ಜುನಾಕಾತಿಯದಲ್ಲಿ ಸಮಾಧಿಗಳೇ ಸಿಕ್ಕಿವೆ, ಜನವಸ್ತಿ ಪ್ರದೇಶಗಳು ಇಲ್ಲ ಅಂತೇಳಿ. ನಾನು ಇಲ್ಲಿ ಸ್ವಲ್ಪ ಸ್ಪೀಡ್ ಹೇಳಿದೆ, ಯಾಕಂದರೆ ಹಿಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡುವಾಗ ಡಿಸ್ಕಸ್ ಮಾಡೋಣಂತೆ. ಓಕೆ, ನೆಕ್ಸ್ಟ್, ಭಾರತದ ಮೊದಲ ಸಂವಿಧಾನ ಸಾಕ್ಷರ ಜಿಲ್ಲೆ ಯಾವುದು ಅಂತಿದೆ. ಭಾರತದ ಮೊದಲ ಸಂವಿಧಾನ ಸಾಕ್ಷರ ಜಿಲ್ಲೆ ಯಾವುದು ಅಂತ ಕ್ವಶನ್ ಇದೆ. ಕೇರಳದ ಕೊಲ್ಲಂ, ಬೆಳಗಾವಿ, ಉತ್ತರ ಪ್ರದೇಶದ ಅಯೋಧ್ಯೆ, ಕೇರಳದ ಇಡುಕ್ಕಿ ಅಂತಿದೆ. ಸಂವಿಧಾನ ಸಾಕ್ಷರ ಜಿಲ್ಲೆ ಸಿಂಪಲ್ ಸರ್, ಆ ಜಿಲ್ಲೆಯ 10 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಸಂವಿಧಾನದ ಬಗ್ಗೆ ತಿಳುವಳಿಕೆ ಇದ್ದರೆ ಅದನ್ನು ಸಂವಿಧಾನ ಸಾಕ್ಷರ ಜಿಲ್ಲೆ, ಕಾನ್ಸ್ಟಿಟ್ಯೂಷನಲ್ ಲಿಟ್ರೇಟ್ ಡಿಸ್ಟಿಕ್ ಅಂತ ನಾವು ಕರಿತಿರ್ತೀವಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಕೇರಳದ ಕೊಲ್ಲಂ. ಇದು ಇತ್ತೀಚೆಗೆ ಘೋಷಣೆ ಆಗಿದೆ, ಭಾರತದ ಮೊದಲ ಸಂವಿಧಾನ ಸಾಕ್ಷರ ಜಿಲ್ಲೆ ಅಂತೇಳಿ. ಇಲ್ಲಿ ನೋಡ್ರಿ,
ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟ 16.3 ಲಕ್ಷ ಜನರಿಗೆ ಸಂವಿಧಾನದ ಕುರಿತು ಶಿಕ್ಷೆ ನೀಡಲಾಗಿದೆ. 2200 ಜನ ತರಬೇತುದಾರರು 7 ತಿಂಗಳ ಅಭಿಯಾನ ನಡೆಸಿದ್ದಾರೆ. ಆ ಅಭಿಯಾನದ ಹೆಸರು ದಿ ಸಿಟಿಜನ್ ಅಂತ. ಅಭಿಯಾನದ ಮೂಲಕ ಇಷ್ಟು ಜನರಿಗೆ ಸಂವಿಧಾನ ತಿಳಿಕೊಡಲಾಗಿದೆ. ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಮನೆಗಳಿಗೆ ವಿತರಣೆ ಮಾಡಲಾಗಿದೆ. ಪಿಣರಾಯಿ ವಿಜಯನ್ ಅವರು ಭಾರತದ ಮೊದಲ ಸಂವಿಧಾನ ಸಾಕ್ಷರ ಜಿಲ್ಲೆ ಅಂತ ಘೋಷಣೆ ಮಾಡಿದರು. ಈ ಕೊಲ್ಲಂ ಅದು ಇನ್ನೊಂದು ವಿಶೇಷತೆ. ಕೊಲ್ಲಂ ಜಿಲ್ಲೆಯನ್ನು ಕೇರಳದ ಗೋಡಂಬಿ ಉದ್ಯಮದ ರಾಜಧಾನಿ ಅಂತೇಳಿ ಕರೀತಿರ್ತಾರೆ. ಓಕೆನಾ? ಇಷ್ಟು ಇವತ್ತಿನ ತರಗತಿಯಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಅಂಶಗಳು. ಎಸ್, ನಾವು ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಜೊತೆಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ತರಗತಿ ತಿಳಿಸ್ಬೋದು. ಜೊತೆಗೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸೋಣ. ತಮಿಳರಿಗೂ ನಮಸ್ಕಾರ.